ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಶಾಸ್ತ್ರೀಯ ಕನ್ನಡ ಕೇಂದ್ರ ಹಾಗೂ ನಾಡಭೂಷಿ ಕಲಾ ಸಾಂಸ್ಕೃತಿಕ ಸಂಘ ಚೆನ್ನೈ ಇವರು ಅರ್ಪಿಸ್ತಾ ಇರುವಂತಹ ಪಂಪ ಭಾರತದ ಒಳನೋಟಗಳು ಇದು 7ನೇ ಎಪಿಸೋಡ್ ಆಗಿ ತಮ್ಮ ಮುಂದೆ ಪ್ರಸ್ತುತ ಆಗ್ತಾ ಇದೆ. ಅದನ್ನ ಪ್ರಸ್ತುತಪಡಿಸುವಂತವರು ನಾಡಿನ ಖ್ಯಾತ ವಿದ್ವಾಂಸರಾದ ಸನ್ಮಾನ್ಯ RVS ಸುಂದರಂ ಅವರು. ಇದನ್ನ ತಮ್ಮವರೆಗೆ ಮುಟ್ಟಿಸ್ತಾ ಇರುವಂತವರು ಸಂಪತ್ ಕುಮಾರ್ ಅವರು. ಇದಕ್ಕೆ ಅನುಮತಿಸಿದ ನಮ್ಮ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ್ ಹಾಗೂ ನಮ್ಮ ಕುಲಸಚಿವರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ತಮ್ಮೆಲ್ಲರನ್ನೂ ಮನಪೂರ್ವಕವಾಗಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನ ಸನ್ಮಾನ್ಯ RVS ಸುಂದರಂ ಅವರು ನಡೆಸ್ಕೊಡ್ಬೇಕು ಅಂತ ನಾನು ಅವ್ರ ಕಡೆ ವಹಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 2 ವಾರ ವಿರಾಮ ಅಂದ್ರೆ ಯತಿ ಅಂತಾರೆ ಸಂಸ್ಕೃತದಲ್ಲಿ. ಪದ್ಯಗಳಲ್ಲೆಲ್ಲ ಯತಿರು ವಿಚ್ಛೇದ ಸಂಜ್ಞಕಃ ಅಂತ, ಯತಿ ಬಂದ್ರೆ ಅಲ್ಲಿಗೆ ಸ್ವಲ್ಪ ನಿಲ್ಲಿಸ್ಬೇಕು ಅಂತ. ಹೀಗಾಗಿ ನಮಗೆ ಒಂದು 2 ವಾರ ವಿರಾಮ, ವಿರಾಮ, ವಿಶ್ರಮ, ವಿರಮಣ, ಹೀಗೆಲ್ಲ ಕೆಲ ಹೆಸರುಗಳಿವೆ ಯತಿಗೆ. ಈಗ 70 ಪದ್ಯ ನಾವು 71ನೇದು ಮಾಡಬೇಕು. ಇಲ್ಲಿ ನಾವು ನೋಡಿದಾಗ ಒಂದು ರೀತಿಯಲ್ಲಿ ಈ ಪಂಪನ ಭಾರತ, ವ್ಯಾಸ ಭಾರತ ಮೂಲ, ಇದಕ್ಕೆ ವಿಶ್ವಜನೀನವಾದ ಕಾವ್ಯ ಅಂತಾನೆ ಹೆಸರು. ಈಗ ನಾವು ಸಾಮಾನ್ಯವಾಗಿ ವಿಶ್ವ ಮತ್ತು ಪ್ರಪಂಚ ಎರಡು ಒಂದೇ ತರ ಬಳಸ್ತಾ ಇರ್ತೀವಿ, ಎಲ್ಲರನ್ನು ವಿಶ್ವಕವಿ ಅಂತೀವಿ. ವಿಶ್ವ ಅಂದ್ರೆ ಇಂಗ್ಲಿಷ್ನಲ್ಲಿ ನ್ಯಾಯವಾಗಿ ಯೂನಿವರ್ಸ್. ಈಗ ಭೂಲೋಕ ಅಂದ್ರೆ ನಮ್ಮ ಈಗ ನಾವು ಇರುವಂತ ಲೋಕ ಅದು. ಆದರೆ ವಿಶ್ವ ಅನ್ನುವುದು ಇಡೀ ಯಾಕೆ ಸೂರ್ಯ, ಚಂದ್ರ ಇತ್ಯಾದಿ ಗ್ರಹಗಳು, ನಕ್ಷತ್ರಗಳು ಎಲ್ಲ ಸೇರಿ ವಿಶ್ವ. ಅದರಲ್ಲಿ ಕೆಲವರು 3 ಲೋಕ ಇದೆ ಅಂತ, ಕೆಲವರು 7 ಲೋಕ, ಕೆಲವರು 14 ಲೋಕ. ನಾವು ಸಾಮಾನ್ಯವಾಗಿ 3 ಲೋಕ ಅಂತ ನಾವು ಹೇಳ್ತೀವಿ. ನಾವಿರುವುದೊಂದು, ಮೇಲಿರುವುದೊಂದು, ನಮ್ಮ ಕೆಳಗಿರುವುದೊಂದು. ಹೀಗೆ ಈ ಮಹಾಭಾರತ ಓದುವಾಗ ನನಗೆ ಒಂದು ವಿಚಿತ್ರವಾದ ಇದು ಏನು ಅಂದ್ರೆ, ಇದು ವಿಶ್ವಜನೀನ ಕಾವ್ಯ. ಇಲ್ಲಿ ಪಾತ್ರಗಳು ಎಷ್ಟು ನಮಗೆ ಆಶ್ಚರ್ಯ ಉಂಟು ಮಾಡ್ತವೆ ಅಂದ್ರೆ, ಸ್ವರ್ಗಲೋಕದ ಪಾತ್ರಗಳಿವೆ, ಭೂಲೋಕದ ಪಾತ್ರಗಳಿವೆ, ಪಾತಾಳ ಲೋಕದ ಪಾತ್ರಗಳಿವೆ. ಅಷ್ಟೇ ಅಲ್ಲ, ಜೀವ ಅಜೀವಗಳು, ಗಂಗಾದೇವಿ, ಗಂಗಾ ನದಿಯೂ ಒಂದು ಪಾತ್ರನೇ ಇಲ್ಲಿ. ದೇವರು, ಮಾನವರು, ರಾಕ್ಷಸರು, ಯಕ್ಷರು, ಗಂಧರ್ವರು, ಎಲ್ಲಾ ತರಹದ ಪಾತ್ರಗಳು. ಅಷ್ಟೇ ಅಲ್ಲ, ಮೀನು ಒಂದು ಪಾತ್ರ, ಮೀನು ಕೂಡ ಪಾತ್ರ ವಹಿಸುತ್ತೆ. ಹೀಗೆ ಎಂತ ಈಗ ಇದರಲ್ಲಿ ಏನಪ್ಪ ಅಂದ್ರೆ, ಇಡೀ ವಿಶ್ವವೇ ಇದರಲ್ಲಿ ಪ್ರತಿಬಿಂಬಿತವಾಗಿದೆ ಅನ್ನೋದು ಅದು ನನಗೆ ತುಂಬಾ ಒಂದು ತರಹ ಸೆಳೆಯುವಂತ ಒಂದು ವಿಷಯ ಮಹಾಭಾರತದಲ್ಲಿ. ಅದು ಒಂದು. ಎರಡನೇದಾಗಿ ಪಂಪನ ವಿಷಯ ತೆಗೆದುಕೊಂಡ್ರೆ ಅವನು ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳಿದ್ದಾನೆ. ಈಗ ಸಂಸ್ಕೃತ ಮಹಾಭಾರತ ಒಂಥರ ಪುರಾಣ ಇದ್ದ ಹಾಗೆ, ಅಲ್ಲಿ ನಮಗೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಸೇರಿಕೊಳ್ಳುತ್ತೆ. ಒಂದು ಯಜ್ಞದ ಇದು ಬಂದರೆ ವರ್ಣನೆ 100-120 ಶ್ಲೋಕಗಳು ಬರ್ತವೆ. ಆ ಥರ ನಾವು ಇಲ್ಲಿ ಬರೆಯೋಕ್ಕಾಗೋದಿಲ್ಲ, ಓದುವವರು ಇಲ್ಲ. ಹೀಗಾಗಿ ಪಂಪ ಏನಪ್ಪ ಅಂದರೆ, ಒಬ್ಬ ಹರಿಕೇಶ್ವರ ಇದ್ದಾನೆ, ಅವನು ಅರ್ಜುನನಿಗೆ ಸಮಾನ. ಅವನ ಒಂದು ಅವನ ಗುಣ ಏನಿದೆ, ಅವನು ಗುಣಾರ್ಣವ ತಾನೆ, ಅವನ ಗುಣ ಏನಿದೆ ಅದಕ್ಕೆ ತಕ್ಕ ಹಾಗೆ ಮಹಾಭಾರತವನ್ನ ಕನ್ನಡದಲ್ಲಿ ಬರೀಬೇಕು ಅಂತ ಹೇಳ್ತಾ ಮೈಗೆಡಲಿಯದೆ, ಆ ಮೈ ಅದು ದೇಹ ಏನಿದೆ ಅದನ್ನ ನಾನು ಕೆಡಿಸುವುದಿಲ್ಲ ಅಂತ ಹೇಳಿ. ಹೀಗಾಗಿ ಇದನ್ನು ಓದ್ತಾ ಇರುವಾಗ ಇದುವರೆಗೆ ನಾವು ಓದಿದಂತ ಇದರಲ್ಲೂ ಕೂಡ ತುಂಬಾ ಬರ್ತದೆ ಸಂಸ್ಕೃತ ಮಹಾಭಾರತದಲ್ಲಿ. ಒಂದು ದುಷ್ಯಂತ ತಗೊಂಡ್ರೆ ಅದೇ ಒಂದು 100 ಶ್ಲೋಕಗಳು ಬರ್ತವೆ. ಇಲ್ಲಿ ಭರತ ಅಂತ ಹೇಳಿ ಭರತ ಭರತ ವಂಶ ಅಷ್ಟಕ್ಕೆ ತೇಲಿಸ್ಬಿಟ್ಟಿದ್ದಾನೆ. ಹಾಗೇನೆ
ಮುಖ್ಯವಾಗಿ ಈಗ ಗರುಡನ ಬಗ್ಗೆ ಅದೇ ಒಂದು ದೊಡ್ಡ ಇದು, ಉದಂಕನ ಬಗ್ಗೆ ಉದಂಕೋಪಾಖ್ಯಾನ ಅಂತ ಅದೇ ಒಂದು ದೊಡ್ಡ ಇದು. ಅದೆಲ್ಲ ಇವನು ನಮ್ಗೆ ಯಾಕೆ ಇವೆಲ್ಲ, ನಮಗೆ ಬೇಕಾಗಿರುವುದು ಮುಖ್ಯವಾಗಿ ಕುರುವಂಶ ಏನಿದೆ, ಆ ಕುರುವಂಶದಲ್ಲಿ ಯಾರ್ಯಾರು ಬರ್ತಾರೆ, ಅವರ ಜನನ ಅವರ ಪಾತ್ರ ಹೇಗೆ ಅನ್ನುವಂಥದ್ದನ್ನ ತಗೊಂಡು ಪಂಪ ಮಾಡಿದ್ದಾನೆ ಅನ್ನುವುದನ್ನ ಈಗ ನಾವು ಓದ್ತಾ ಇರುವಂತ ಈ ಒಂದು ಇದನ್ನು ಓದಿದಾಗ ಆ ವಿಚಾರ ನಮಗೆ ಗೊತ್ತಾಗ್ತದೆ. ಇದು ಒಂದು. ಇನ್ನೊಂದು, ಸಾಮಾನ್ಯವಾಗಿ ರಣ್ಣನನ್ನ ಕುರಿತು ಹೇಳಿದ ಕೂಡಲೇ ನಾಟಕೀಯವಾಗಿದೆ ಅಂತ. ನನ್ನೊಂದು ಗದಾಯುದ್ಧ ತುಂಬಾ ಅದು ನಿಜ, ಯಾಕೆಂದ್ರೆ ನಾ ಗದಾಯುದ್ಧ ಇಂಗ್ಲಿಷ್ಗೆ ಮಾಡಿದಾಗ ನಮಗೊಂಥರ ತುಂಬಾ ಆಶ್ಚರ್ಯ. ಏನಂದ್ರೆ ಪ್ರತಿ ಪದ್ಯ ಯಾರೋ ಒಬ್ಬರು ಹೇಳ್ತಾರೆ, ಕವಿ ಅಲ್ಲ, ಅಲ್ಲಿ ಬರುವ ಪಾತ್ರಗಳೇ ಹೇಳ್ತವೆ. ಒಂಥರ ನಾಟಕ ಇದ್ದ ಹಾಗೇನೆ ಅಲ್ಲಿ. ಎಲ್ಲ ಭೀಮ ಮಾತಾಡ್ತಾನೆ, ದುರ್ಯೋಧನ ಮಾತಾಡ್ತಾನೆ, ಇನ್ನೊಬ್ಬ ಮಾತಾಡ್ತಾನೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಆ ದೃಶ್ಯ ತೋರಿಸ್ತಾನೆ ಅಷ್ಟೇ ಹೊರತು ಇನ್ನು ಉಳಿದೆಲ್ಲ ಪಾತ್ರಗಳ ಮೂಲಕನೇ ನಡೆಯುತ್ತೆ. ಒಂದು ಕಥನ ಶೈಲಿ ಆದರೂ ಕೂಡ ನಾಟಕೀಯತೆ ಇಲ್ಲದೆ ಇರುವುದಿಲ್ಲ. ಇದು ನಾಟಕೀಯತೆ ಇಲ್ಲದೆ ನಾವು ಕತೆ ಹೇಳಕ್ ಆಗೋದಿಲ್ಲ. ಹೀಗಾಗಿ ಪಂಪನಲ್ಲೂ ಕೂಡ ನಾಟಕೀಯತೆ ಇದೆ. ಪಂಪನಲ್ಲೂ ಕೂಡ ಪಾತ್ರಗಳು ಮಾತಾಡ್ತವೆ. ಆ ಪಾತ್ರಗಳು ಮಾತಾಡಿದಾಗ ಆ ಪಾತ್ರಗಳು ಹೇಗೆ ಎಂಥವು ಅನ್ನುವುದು ಗೊತ್ತಾಗುತ್ತೆ. ಈ ಭೀಷ್ಮ ಒಂದು ಪ್ರತಿಜ್ಞೆ ಮಾಡ್ತಾನೆ, ಆ ಪ್ರತಿಜ್ಞೆ ಮಾಡಿದಾಗ ಅವನೇ ಮಾಡ್ತಾನೆ. ಹೀಗಾಗಿ ಇದನ್ನು ನೋಡಿದಾಗ ನಮಗೆ ಆ ಪಾತ್ರಗಳ ವ್ಯಕ್ತಿತ್ವದ ಒಂದು ಚಿತ್ರಣ ನಮ್ಮ ಮುಂದೆ ಕಾಣ್ತಾ ಇರುತ್ತೆ. ಇವೆಲ್ಲ ನಾವು ಈಗ ಯಾಕೆಂದ್ರೆ ಇದು ನಾನು ಓದ್ತಾ ಇರೋದು, ನಾವು ಒಂದೊಂದು ಪದ್ಯ ಓದಿದಾಗ ಮುಖ್ಯವಾಗಿ ನನಗನ್ಸೋದು ಪಂಪನ ದೇಶೀಯತೆ ಯಾವ ಥರದ್ದು ಅಂತ. ಸಂಸ್ಕೃತದಿಂದ ಒಂದು ಕಾವ್ಯವನ್ನು ಕನ್ನಡಕ್ಕೆ ತರುವಾಗ ಕನ್ನಡದ ಜಾಯಮಾನ, ಕನ್ನಡ ಹೇಗೆ ಮಾತಾಡ್ತಾರೆ. ಈಗ ಭಾಷೆ ಅದರಲ್ಲಿರುವ ಹಳಗನ್ನಡ ಇರಬಹುದು, ಆದರೆ ಮಾತಾಡುವ ರೀತಿ ಅಂತ ಒಂದಿರುತ್ತೆ ಪ್ರತಿ ಭಾಷೆಗೂ. ಅದು ನಿಮಗೆ ಪಂಪನಲ್ಲಿ ಕಾಣುತ್ತೆ. ಅವನ ಹೇಳುವಂತ ಈ ರೀತಿಯಲ್ಲಿ ಈ ಪದಗಳು ಹಳಗನ್ನಡ ಪದಗಳಿರಬಹುದು, ಆದರೆ ಹೇಳುವ ರೀತಿ ಮಾತ್ರ ಕನ್ನಡದ ರೀತಿ. ಇದನ್ನು ಕೂಡ ನಾವು ಗಮನಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಇದೆಲ್ಲ ಹೇಳ್ಕೊಂಡು. ಇಲ್ಲಿ ಇವನು ಒಂದು ಭರತ ವಂಶ ತಗೊಂಡು ಬಂದು ಅಲ್ಲಿ ಪ್ರತಿಮಾ ಅಂತ ಒಬ್ಬ ಬಂದ, ಅವನಿಗೆ ಶಂತನು, ಬಾಹ್ಲಿಕ, ವಿನೂತ, ದೇವಾಪಿ ಅಂತ ನಾಲ್ಕು ಜನ ಮಕ್ಕಳು. ಅವರಲ್ಲಿ ಶಂತನು ಗಂಗೆಯಲ್ಲಿ ಗಂಗೆಯನ್ನು ಪ್ರೀತಿಸ್ಬಿಟ್ಟು ಆ ಗಂಗೆಗೂ ಅವನಿಗೂ ಇದೆಲ್ಲ ಮಾನವೀಕರಣ ಅಂತಾರೆ, ಈ ಪ್ರಕೃತಿಯನ್ನ ಮಾನವೀಕರಣಗೊಳಿಸುವುದು. ಇಲ್ಲಿ ಪರ್ವತಗಳು ಬರ್ತವೆ, ನದಿಗಳು ಬರ್ತವೆ, ಅಂಥವು ಕೂಡ ಅಂದ್ರೆ ಅದು ಎರಡಕ್ಕೂ ಅನ್ವಯ ಆಗುವ ತರ ಇರ್ತದೆ ಆ ವರ್ಣನೆ. ಹೀಗಾಗಿ ಶಂತನು ಗಂಗೆಯನ್ನ ಅವನು ಮದುವೆಯಾಗಿ ಗಾಂಗೆಯ ಕೊಡ್ತಾನೆ, ಅವನೇ ಆಮೇಲೆ ಭೀಷ್ಮ ಆಗ್ತಾನೆ. ಆಮೇಲೆ ಗಂಗಾ ದೇಶದಲ್ಲಿ ಉಪರಿಚರಿ ವಸು ಅಂತ ಒಂದೊಂದು ಕತೆ. ಆ ಉಪರಿಚರಿ ವಸು ಕೋಲಾಹಲ ಅಂತ ಪರ್ವತ, ಮುಕ್ತಾವತಿ ಅಂತ ನದಿ, ಅವು ಎರಡಕ್ಕೆ ಹುಟ್ಟಿದಂತ ಅವಳು ಗಿರಿಜೆ. ಸೊ ಹೀಗಾಗಿ ಇದು ಜಾನಪದ ಅಂತ ಹೇಳಿ ಅಥವಾ ಒಂದು ತರ ವಿಶ್ವ, ಇಡೀ ವಿಶ್ವದ ಒಂದು ಪರಿಕಲ್ಪನೆ, ಅದನ್ನ ನಾವು ತಗೋಬೇಕದು. ಮಾನವೀಕರಣಗೊಳಿಸ್ತಾರೆ ಕವಿಗಳು. ಹೀಗಾಗಿ ಅವನು ಆ ಉಪರಿಚರ ವಸು ಒಂದು ಪರ್ವತಕ್ಕೆ ಮತ್ತು ನದಿಗೆ ಹುಟ್ಟಿದಂತ ಅವಳನ್ನ ಗಿರಿಜೆ ಅಂತ ಅವಳನ್ನ ಮದುವೆ ಆಗ್ತಾನೆ. ಅವಳನ್ನ ನೆನೆದು ಅವನಿಗೆ ವೀರ್ಯ ಸ್ಖಲನ ಆಗಿ ಆ ವೀರ್ಯ ಹೋಗಿ ಮೀನು ನುಂಗುತ್ತೆ. ಎಲ್ಲ ಒಂಥರ ಜಾನಪದ ತುಂಬಾ ಚೆನ್ನಾಗಿ ಇರುತ್ತೆ ಇದು ಕತೆ, ತುಂಬಾ ಸ್ವಾರಸ್ಯ ಇರುತ್ತೆ. ಅವಳು ಮತ್ಸ್ಯಗಂಧಿ ಅಂತ, ಆಮೇಲೆ ಅವಳ ಜೊತೆಗೆ ಮತ್ಸ್ಯಗಂಧ ಅಂತ, ಈ ಇಬ್ಬರನ್ನ ದಾಶರಾಜ ಎನ್ನುವಂಥವನು ಅವನು ಸಾಕ್ತಾನೆ. ಇಷ್ಟೆಲ್ಲ ಆಗಿದೆ. ಆಮೇಲೆ ಮತ್ಸ್ಯಗಂಧಿಯನ್ನ ಪರಾಶರ ಅಂತ ಋಷಿ ಅವನು ಬಯಸಿ ಅವರಿಬ್ಬರಿಗೆ ವ್ಯಾಸ ಹುಟ್ಟ. ಇದೊಂದು ತುಂಬಾ ಕುತೂಹಲಕಾರಿ ವಿಷಯ. ಯಾಕೆಂದ್ರೆ ಕೆಲವು
ಇದು ನಾವು ಒಂದೊಂದ್ಸಲ ಆತ್ಮಕಥನ ಬರಿತೀವಿ, ನಾವೇ ಅದರಲ್ಲಿ ಪಾತ್ರ, ನಮ್ಮ ಬಗ್ಗೆ ಬರ್ಕೊಳ್ತೀವಿ. ಈಗ ವ್ಯಾಸ ಅವನೇ ಬರೆದ ಅಂತ ಭಾರತ, ಆದರೆ ವ್ಯಾಸ ಭಾರತದಲ್ಲಿ ಅವನು ಒಂದು ಪಾತ್ರ. ನಿನ್ನೆ ತಾನೇ ಈಗ ತೆಲುಗು ಮಹಾಭಾರತ ಓದಿದಾಗ ಈ ವಿಷಯ ಹೇಳಿದಾಗ ಒಬ್ಬರು ನನಗೆ ಮೆಸೇಜ್ ಕೊಟ್ಟರು, ಏನಂದ್ರೆ ವಾಲ್ಮೀಕಿ ಬಗ್ಗೆ ಹೇಳಿದ್ರಲ್ಲ, ವಾಲ್ಮೀಕಿ ಕೂಡ ಪಾತ್ರನ ಅಂತ. ಆದರೆ ವಾಲ್ಮೀಕಿ ಉತ್ತರ ರಾಮಾಯಣದಲ್ಲಿ ಪಾತ್ರ, ಆ ಉತ್ತರ ರಾಮಾಯಣ ವಾಲ್ಮೀಕಿ ಬರೆದ ಅಂತ ಕೆಲವರು, ಬರೆದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಮಹಾಭಾರತ ಮಾತ್ರ ಅದು ವ್ಯಾಸ ಅಂತಾನೆ ಮೊದಲಿಂದ, ಪಂಪ ಆಗಲಿ ಎಲ್ಲರೂ ವ್ಯಾಸ ಮುನೀಂದ್ರರುಂದ್ರ ಅಂತಾನೆ ಬರ್ಕೊಂಡು ಬಂದಿದ್ದಾರೆ. ಆದರೆ ವ್ಯಾಸನೇ ಒಂದು ಪಾತ್ರ, ಒಂದು ಪಾತ್ರ ಮಾತ್ರ ಅಲ್ಲ, ಅವನು ಈಗ ಈ ಇವನು ಪರಾಶರ ಮಹರ್ಷಿ ಮತ್ತು ಮತ್ಸ್ಯಗಂಧಿ ಇವರಿಬ್ಬರಿಗೂ ಸದ್ಯೋಗರ್ಭದಲ್ಲಿ, ಅಂದರೆ ಇದೆಲ್ಲ ಆಗಿಂದಾಗಲೇ ಹುಟ್ಟುವಂಥದ್ದು, ಹುಟ್ಟಿ ಬೆಳೆದು ಆಮೇಲೆ ನೀವು ಯಾವಾಗ ಬೇಕು ಅಂದರೆ ನನ್ನನ್ನು ಕರೀರಿ ನಾನು ಬರ್ತಾ ಇರ್ತೀನಿ ಅಂತ ಹೇಳೋದು ಹೋಗೋದು. ಹೀಗೆ ವ್ಯಾಸ ಮಹಾಭಾರತದಲ್ಲಿ ಯಾವಾಗ ಅವನ ಅಗತ್ಯ ಇದೆಯೋ ಅವಾಗೆಲ್ಲ ಬರ್ತಾ ಇರ್ತಾನೆ. ಅಂದರೆ ಅವನೇ ಬರೆದನೋ ಅಥವಾ ಅವನೇ ಇದ್ದಾನೋ, ಆ ವ್ಯಾಸ ಈ ವ್ಯಾಸ ಒಬ್ಬರೇನೋ ಅವೆಲ್ಲ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವ್ಯಾಸ ಅಂದರೆ ಎಡಿಟರ್ ಅಂತ, ಎಡಿಟರ್ ಅವನು, ವೇದ ವ್ಯಾಸ, ವೇದಗಳನ್ನು ವಿಭಾಗ ಮಾಡಿದಂಥ ಅವನು ವ್ಯಾಸ. ಹಾಗೇನೆ ಮಹಾಭಾರತ ಪುರಾಣಗಳು ಇವೆಲ್ಲ ಬರೆದವನು ವ್ಯಾಸ ಅಂತ. ಅವನು ಇವನು ಕೃಷ್ಣದ್ವೈಪಾಯನ ಇವನು, ಇನ್ನು ಬೇರೆಯವರು ಯಾವ ವ್ಯಾಸರೋ ನಮಗೆ ಗೊತ್ತಿಲ್ಲ. ನಮಗೆ ಒಟ್ಟಿನಲ್ಲಿ ಇವರನ್ನೆಲ್ಲ ವ್ಯಾಸ ಅನ್ನುವ ಹೆಸರಲ್ಲಿ ನಾವು ಹೇಳ್ತಾ ಇರ್ತೀವಿ. ಹೀಗಾಗಿ ವ್ಯಾಸ ಮಹರ್ಷಿ ಹುಟ್ಟಿದಂತಹದ್ದು ಪರಾಶರ, ಅದನ್ನು ನಾವು ಓದ್ಕೊಂಡಿದ್ದೀವಿ. ಆಮೇಲೆ ವ್ಯಾಸ ಆದ ಮೇಲೆ ಈ ಶಂತನು ಎಂಬುವನು ಕುರುವಂಶದಲ್ಲಿ ಬಂದಂತಹವನು, ಅವನು ಮತ್ತೆ ಈ ಮತ್ಸ್ಯಗಂಧೆಯನ್ನೇ ಪ್ರೀತಿಸ್ತಾನೆ. ಯಾಕೆಂದ್ರೆ ಪರಾಶರ ಆಕೆಗೆ ನೀನು ನಿನ್ನ ಕನ್ಯಾತ್ವ ಹಾಗೇ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ವರ ಕೊಟ್ಟಿದ್ದೀನಿ. ಇವನು ಶಂತನು ಕೂಡ ಅವಳನ್ನೇ ಬಯಸ್ತಾನೆ, ಅವಳ ಹೆಸರು ಸತ್ಯವತಿ ಅಂತ ಕೂಡ ಅದು ಹೆಸರು. ಈ ಶಂತನು ಇಲ್ಲಿದ್ದೀವಿ ನಾವು ಹೀಗೆ, ಯಾಕಂದರೆ ಸ್ವಲ್ಪ ಪುನಶ್ಚರಣ, ಅದನ್ನೆಲ್ಲ ಮತ್ತೆ ಒಂದು ಸಲ ನಾವು ನೆನಪಿಸ್ಕೊಂಡು, ಇಲ್ಲಿ ಏನಾಗಿದೆ, ಇವನು ದಾಶರಾಜ ಸಾಕಿದ್ದಾನಲ್ಲ, ಅವನ ಹತ್ರ ಮಂತ್ರಿಗಳನ್ನು ಕಳಿಸ್ಬಿಟ್ಟು ನಿಮ್ಮ ಮಗಳನ್ನು ನಾನು ಮದುವೆ ಮಾಡ್ಕೋಬೇಕು ಅಂದಾಗ, ನನ್ನ ಮಗಳಿಗೆ ಹುಟ್ಟಿದವನಿಗೆ ನೀನು ರಾಜ್ಯ ಕೊಡುವುದಾದ್ರೆ ನಾನು ಕೊಡ್ತೀನಿ ಅಂತ ದಾಶರಾಜ ಹೇಳ್ತಾನೆ. ಆವಾಗ ಇವನು ಪಾಪ ಏನ್ ಮಾಡೋದು, ಇವನಿಗೆ ಒಂಥರ ಮಗ ಭೀಷ್ಮ ಇದ್ದಾನೆ, ಆ ಭೀಷ್ಮ ಹೇಗೆ ಅವನನ್ನ ಬಿಟ್ಟು ಹೇಗೆ ಏನ್ ಮಾಡೋದು ಅನ್ನುವಂಥ ಒಂದು ಇದು ಇರುತ್ತೆ ಅದು. ಹೀಗಾಗಿ ಅಲ್ಲಿ ನಾವು 71ನೇ ಪದ್ಯದಲ್ಲಿ ಇದ್ದೀವಿ ಅಂತ ಒಂಥರ ಈ ಅನಿಶ್ಚಿತ ಸ್ಥಿತಿ, ಅವನ ಮನಸ್ಸಿನಲ್ಲಿ ಒಂಥರ ತುಮುಲ, ಆ ಇದು ಏನಿದೆ ಅದರ ಆ ಇದರಲ್ಲಿ ಇದ್ದೀವಿ. ಕ್ರಮವನ್ನು ವಿಕ್ರಮದಿಂದ ತಾಳ್ತುವ ಮಗನ್ ಗಾಂಗೆಯ, ಗಾಂಗೆಯ ಎಂಥವನಂದ್ರೆ ಕ್ರಮಮನ್ ಅಂದ್ರೆ ಒಂದು ಕ್ರಮ ಅನುಸರಿಸ್ಬಿಟ್ಟು, ಅಂದ್ರೆ ಉತ್ತರಾಧಿಕಾರಿ ಯಾರು ಏನಾಗಬೇಕು ಇದನ್ನೆಲ್ಲ ಗಮನಿಸಿಕೊಂಡು ವಿಕ್ರಮದಿಂದ ತಾಳ್ದುವ ಅಂದ್ರೆ ಅದನ್ನೆಲ್ಲ ಭರಿಸುವಂತ ಹುರುವಂತ ಮಗ ಅವನು. ಮಗ ಅನ್ನೋದು ಗಂಡು ಅನ್ನೋ ಅರ್ಥ ಕೂಡ ಅಂಥ ಅವನು. ಗಾಂಗೆಯನ್ನು ಇದ್ದಂತೆ ನೋಡ ಮರುಳ್, ಇದು ಜನ ಆಡ್ಕೊಳ್ತಾರೆ ಈ ತರ, ಏಯ್ ನೋಡ ಏನ ಇದು ಶಂತನು ಅಂತ ದೊಡ್ಡ ಕುರು ವಂಶದಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡ್ತಾ ಇದೆಯಲ್ಲೋ ಅಂತ ಅಂದ್ಕೊಳ್ತಾರಂತೆ. ನೋಡ ಮರುಳ್, ಶಂತನು ತನ್ನದೊಂದು ಸವಿಗಂ, ತನ್ನ ಸವಿಗೋಸ್ಕರ, ಸವಿ ಸವಿ ಅಂದ್ರೆ ರುಚಿ ನೋಡುವುದು ಅಥವಾ ಅದರ ಮೇಲೆ ಆಸಕ್ತಿ ಪಡುವಂಥದ್ದು, ತನ್ನ ಸವಿಗಂ ಸೋಲಕ್ಕಮಿತ್ತಂ, ಅವನು ಸೋಲಕ್ಕಂ, ಸೋಲಕ್ಕಂ ಅಂದ್ರೆ ತನ್ನ ಒಂದು ರುಚಿಗೂ ಮೋಹಕ್ಕೂ ಒಳಗಾಗ್ಬಿಟ್ಟು ಅವನು ಏನ್ ಮಾಡ್ತಾ ಇದ್ದಾನೆ, ನಿಜ ಕ್ರಮಮಂ ತನ್ನಯ
ಬೇಟದಾಕೆಯ ಮಗಂಗೆ. ಬೇಟ ಬೇಟ ಅಂದ್ರೆ ಬೇಟಂ ಬೇಟ ಎಲ್ಲ ಒಬ್ಬರ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳುವಂತಹದ್ದು ಇಂಥದ್ದು ತಾನು ಅಂದ್ರೆ ಕಾಮ ಒಂದು ಕಾಮ ಕಾಮದ ಇದಕ್ಕಾಗಿ ಏನು ಇವನು ಮಗಂಗೆ ಎಂಬುದು ಅಪಖ್ಯಾತಿ ಅಪಖ್ಯಾತಿ ಬರುತ್ತೆ. ಲೋಕಮನ್ನ ಆವರ್ತಿಸೇ ಬಳ್ದೊಡೆ ಎನ್ನ ಕುಲಮನ್ ಕುಲಮಂ ತಕ್ಕೂರ್ಮೆಯುಂ ಮಾಸದೇ. ಕುಲ ಇದು ದೊಡ್ಡ ಕುಲ ಕುರುಕುಲ ಇದು ಇಂಥದ್ರಲ್ಲಿ ಈ ತರದ ಕೆಲಸ ಯಾರು ಮಾಡಿಲ್ಲ ಅಂತ ಒಂದು ಅದನ್ನ ತಕ್ಕೂರ್ಮೆಯುಂ ಮಾಸದೆ ಅಂತ ಇದೆ. ಇಲ್ಲಿ ಎರಡು ತರ ಓದ್ತಾರೆ, ಒಂದು ತತ್ ಕೂರ್ಮೆ ಅಂತ ಓದ್ಬಿಟ್ಟು ತತ್ ಅಂದ್ರೆ ಆ ಕೂರ್ಮೆ ಅಂದ್ರೆ ಪ್ರೀತಿ. ಇಂಥ ಇಂಥ ಪ್ರೀತಿಯನ್ನ ತೋರಿಸಿದರೆ ಅದು ಮಾಸದೇ ಅದೇನಾಗುತ್ತೆ ನಮಗೆ ಒಂಥರ ದೋಷ ಆಗುತ್ತೆ ಅನ್ನುವಂಥದ್ದು ಅದು ಒಂದು ಅರ್ಥ. ಅಥವಾ ತಕ್ಕೂರ್ಮೆ ಅಂತಾನು ನಾವು ತಕ್ಕೂರ್ಮೆ ಅಂತಾನು ನಮ್ಮ ಡಿ ಎಲ್ ಎನ್ ಅವರು ಅವರೆಲ್ಲ ತಗೊಂಡಿದ್ದಾರೆ. ಈಗ ತಕ್ಕೂರ್ಮೆ ಅನ್ನುವಂಥದ್ದಕ್ಕೂ ಅರ್ಥ ಇದೆ. ಅಲ್ಲಿ ಏನಪ್ಪ ಅಂದ್ರೆ ತಕ್ಕೂರ್ಮೆ ಅಂತ ತಕ್ಕು ಊರ್ಮೆ ಅಂದ್ರೆ ಈ ತರಹದ ಅಧಿಕವಾದಂಥ ಒಂದು ಅತಿಶಯವಾದಂಥ ಈ ತರಹ ತೋರಿಸುವಂತಹದ್ದು ಅಂದ್ರೆ ಯೋಗ್ಯತೆ ಇಲ್ಲದೆ ತಕ್ಕು ತಕ್ಕು ಅಂದ್ರೆ ಯೋಗ್ಯತೆ ಇಲ್ಲದೆ ನಾವು ಇಂಥ ಅತಿಶಯವನ್ನು ತೋರಿಸುವಂತಹದ್ದು ಅದು ಮಾಸದೆ ಅನ್ನುವ ಅರ್ಥನೂ ತಗೋಬಹುದು. ಒಟ್ಟಿನಲ್ಲಿ ಇದು ಅಪಖ್ಯಾತಿಗೆ ಕಾರಣ ಆಗತ್ತೆ ಅಂತ ಹೇಳಿ ಜನ ಎಲ್ಲ ಹಾಡ್ಕೊಳ್ತಾರೆ. ಎನ್ನಯ ದೂಸರಿಂ ದೂಸರಿಂ ಅಂದ್ರೆ ನನ್ನ ಕಾರಣದಿಂದ ನೃಪತಿ ಬೇಡುದುದಂ ಕುಡಲೊಲ್ಲದೆ ಅಗಜೋತ್ಪನ್ನ ವಿಮೋಹದಿಂದ ಅಳಿದ ಪಂ. ಏನಪ್ಪ ಅಂದ್ರೆ ಇವನು ತನ್ನ ನೃಪತಿ ಬೇಡದ ಕುಡಲುಲ್ಲದೆ ನೃಪತಿ ರಾಜ ಶಂತನು ಬೇಡಿದಾನಲ್ಲ ಅವಳು ಬೇಕು ಅಂತಾನೆ ಅವನು ಕೇಳಿದ್ದು. ಈ ದಾಶರಾಜ ಏನು ಬಯಸಿದನೋ ಅದನ್ನ ಇವನು ಕೊಡಕ್ ಆಗೋದಿಲ್ಲ, ಯಾಕಂದ್ರೆ ಭೀಷ್ಮ ಇದ್ದಾನೆ. ಆ ಭೀಷ್ಮ ಇದ್ದಾಗ ಹೇಗೆ ಅವರನ್ನು ರಾಜ ಮಾಡೋಕ್ಕೆ ಸಾಧ್ಯ? ಆವಾಗ ಏನಾಗ್ತಾನೆ, ಅಳಿದಪಂ ಅವನ ನಾಶ ಆಗಿಬಿಡ್ತಾನೆ. ಏನು ಏನಂದ್ರೆ ಒಂದು ಕಡೆ ಮಗ ಇನ್ನೊಂದು ಕಡೆ ಮೋಹ ಇದ ನಡುವೆ ಸಿಕ್ಕಾಕೊಂಡು ಇವನು ಅಳಿದಪನ್. ಪತಿ ಸತ್ತೋಡೆ ಆ ಪತಿ ಆ ರಾಜ ಸತ್ತೋದ್ರೆ ಸತ್ತ ಪಾಪಂ ಎನ್ನ ನರಕಂಗಳು ತಡೆಯಲ್ದು ಏವುದು ರಾಜಲಕ್ಷ್ಮಿ. ಇದು ನನ್ನ ನರಕಕ್ಕೆ ಇದು ತಳ್ಳುತ್ತೆ, ಅದು ಏವುದು ರಾಜಲಕ್ಷ್ಮಿ. ಈ ರಾಜಲಕ್ಷ್ಮಿ ಯಾವುದು? ನಾವು ಸಾಮಾನ್ಯ ಕನ್ನಡದಲ್ಲಿ ರಾಜಲಕ್ಷ್ಮಿ ಅಂತೀವಿ, ನ್ಯಾಯವಾಗಿ ರಾಜ್ಯಲಕ್ಷ್ಮಿ ಅಂತ ಹೇಳಬೇಕು. ತೆಲುಗಲ್ಲಿ ರಾಜ್ಯಲಕ್ಷ್ಮಿ ಅಂತಾರೆ, ನಾವು ರಾಜಲಕ್ಷ್ಮಿ ಅಂತ ಬರೆದ್ರು ಕೂಡ ಒಡೆದಾಕ್ಬಿಟ್ಟು ರಾಜಲಕ್ಷ್ಮಿ ಅಂತ. ಈಗ ರಾಜಲಕ್ಷ್ಮಿ ಅಲ್ಲ, ಅದು ರಾಜ್ಯವೇ ಲಕ್ಷ್ಮಿ, ರಾಜನಿಗೆ ರಾಜ್ಯ ಲಕ್ಷ್ಮಿ. ಹೀಗಾಗಿ ಈ ಪಂಪ ಹಾಗೆ ಬರೀತಾನೆ, ರಾಜ್ಯಲಕ್ಷ್ಮಿ ಅಂತಾನೆ ಬರೀತಾನೆ. ರಾಜ್ಯಲಕ್ಷ್ಮಿ ಪೋ ತನ್ನಯ ತಂದೆ ಎಂದುದು ನನಗೆ ಕೊಟ್ಟು ವಿವಾಹ ನಿಂದೆ ಮಾಡುವೆ. ಭೀಷ್ಮ ಅಂದ್ಕೊಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಏನವಂತಂದ್ರೆ ಎಂದು ತನ್ನ ನಾಣ್ಗಾಪನೇ ಬಗೆದ ಆತನು ಅತನು ಪರಿತಾಪಿತ. ಆತನು ಅಂದ್ರೆ ದೇಹವಿಲ್ಲದವನು ಮನ್ಮಥ. ಹೀಗಾಗಿ ಇವನು ಈ ತರ ತಿಳ್ಕೊಳ್ತಾ ಇದ್ದಾನೆ, ಯಾರು ಇವನ ತಂದೆ ಶಂತನು. ಅವನು ಈ ಮನ್ಮಥ ತಾಪಕ್ಕೆ ಒಳಗಾಗ್ಬಿಟ್ಟು ಶರೀರನ ಮಾಡಿ ಶಂತನು ಕರಂಗಿ ಇದ್ದೆ ಅವನು ಕರಗಿ ಹೋದ. ಅವನು ಆ ತರ ಇದ್ದಾಗ ತತ್ತು ವೃತ್ತಾಂತ ಮೆಲ್ಲವಂ ಗಂಗೆಯನ್ನು ಅರಿದು ಇದನ್ನೆಲ್ಲ ತಿಳಿದುಕೊಂಡು ಪಾಪ ಗಂಗೆಯ ಹೀಗೆ ಅಂದ್ಕೊಳ್ತಾ ಇದ್ದಾನೆ, ನಮ್ಮ ತಂದೆ ಈ ತರ ಇದ್ದಾನಲ್ಲ, ಇವನು ಹೀಗ ಏನಾದ್ರು ಇದ್ರೆ ಅವನು ಸತ್ತೋಗ್ತಾರೆ, ನಾನು ನರಕಕ್ಕೆ ಹೋಗ್ತೀನಿ ನಾನು, ಆದ್ದರಿಂದ ನಾನು
ತನ್ನ ಈಗ ಕೆಲವು ಚಲನಚಿತ್ರಗಳು ಬಂದಿವೆ, ತಂದೆಗೆ ಕೊಟ್ಟು ಮದುವೆ ಮಾಡೋದು, ತಂದೆಗೆ ಮಗ ಮದುವೆ ಮಾಡೋದು, ಇದು ಮಹಾಭಾರತದಲ್ಲಿ ನಿಮಗೆ ಇಲ್ಲದೆ ಇರುವ ವಿಷಯನೇ ಇಲ್ಲ. ನೀವು ಏನೇ ತಗೊಳ್ಳಿ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಅದು. ಹೀಗಾಗಿ ಇವನು ತಂದೆಗೆ ಕೊಟ್ಟು ವಿವಾಹವನ್ನು ಹಿಂದೆ ಮಾಡುವೆನ್, ನಾನು ಹಿಂದೆ ಮಾಡಿಬಿಡ್ತೀನಿ ಅಂತ ಭೀಷ್ಮ ಒಂದು ನಿರ್ಧಾರ ತೆಗೆದುಕೊಂಡು ನೀಡಿರದೇ ಅಂದ್ರೆ ವಿಳಂಬ ಮಾಡಿದ್ರೆ ಅವನು ಸತ್ತು ಹೋದ್ರೆ ಆಮೇಲೆ ಈಗ ಈ ಮನ್ಮಥ ತಾಪತಿದ್ದ, ಅದರಿಂದ ನಾ ವಿಳಂಬ ಮಾಡೋದು ಬೇಡಪ್ಪ. ಆಮೇಲೆ ಅವ್ರು ಇನ್ನೇನಾದ್ರು ಕೇಳಿದ್ರೆ, ಆಮೇಲೆ ನಿನ್ನ ಮಗನನ್ನೆಲ್ಲಾದ್ರೂ ಕಳಿಸ್ಬಿಡು ಅಂತಾನೋ ಏನಾದ್ರು ಹೇಳಿದ್ರೆ, ಇದೆಲ್ಲ ಯಾಕೆ ಸುಮ್ಮನೆ ತಡ ಮಾಡಬಾರದು. ನೀಡಿರದೆ ಇವುದು ಈ ನಿಜ ತನೂಜಯನ್, ತನ್ನ ತನೂಜಯನ್ನ ತನ್ನ ಮಗಳನ್ನ ಕೊಟ್ಟು ಬಿಡಲಿ ಬೇಗ. ವಧುಗಾದ ಪುತ್ರರು ಕೂಡುಗೆ ರಾಜ್ಯಲಕ್ಷ್ಮಿ, ಅವರಿಗೆ ಹುಟ್ಟಿದಂಥ ಅವರಿಗೇನೆ ರಾಜ್ಯಲಕ್ಷ್ಮಿ ದೊರಕಲಿ ಅಂತ ಹೇಳಿ ಹೀಗೆ ಮೊರೆಯಲ್ತು. ನನಗೆ ಸಂಬಂಧ ಇಲ್ಲ, ಮರೆಯಲ್ತು, ಇದಕ್ಕೆ ನನಗೆ ಸಂಬಂಧ. ಪಾಪ ನಿಜವಾಗಿಯೂ ಭೀಷ್ಮನ ಒಂದು ಪಾತ್ರ ಎಂಥ ಉನ್ನತವಾದ ಪಾತ್ರ. ಅವನು ಎಲ್ಲ ಇಡೀ ವಂಶವನ್ನ ಮೊದಲಿಂದ ಕಾಪಾಡಿಕೊಂಡು ಎಲ್ಲ ಬಂದು ಎಲ್ಲ ಮಾಡಿ ಅವನು ಮಾತ್ರ ಏನು ಬೇಡ ಅಂತ ಹೇಳಿ ಪಾಪ ಹಾಗೆಯೇ ಇರ್ತಾನೆ. ಹೀಗಾಗಿ ಭೀಷ್ಮನ ಪಾತ್ರ ಒಂದು ಒಳ್ಳೆ ಪಾತ್ರ. ಅಮಿತಾಬ್ ಬಚ್ಚನ್ ಇಂಥವ್ರು ಮಾಡಿದ್ದು ಇಂಥ ಈ ಪಾತ್ರ ಮಹಾಭಾರತದಲ್ಲೂ ಸಂಸ್ಕೃತದಲ್ಲಿ ಇದ್ರಲ್ಲಿ ಬಂತಲ್ಲ ಒಂದು ದೊಡ್ಡ ಧಾರಾವಾಹಿ, ಅದರಲ್ಲೂ ಒಂದು ಒಳ್ಳೆಯ ಒಂದು ಭೀಷ್ಮ ಅಂದ್ರೆ ಅವನು ತುಂಬಾ ಚೆನ್ನಾಗಿದ್ದಾನೆ. ಹೀಗಾಗಿ ಆ ಭೀಷ್ಮನ ಒಂದು ಪಾತ್ರ ಅಷ್ಟು ಮುದುಕನಾದರೂ ಕೂಡ ಅವನಲ್ಲಿ ಏನೂ ಕಡಿಮೆ ಆಗಿಲ್ಲ ಅವನ ಶಕ್ತಿ. ಇಡೀ ಆ ವಂಶವನ್ನ ಹೀಗೆ ಕಾಪಾಡಿಕೊಂಡು ಬಂದ. ಅದು ಅಲ್ಲದೆ ಆ ಒಂದು ಗುಣ, ಉದಾರ ಗುಣ, ಆಮೇಲೆ ಒಂಥರ ತನ್ನ ಒಂದು ಸ್ವಾರ್ಥ, ನಿಸ್ವಾರ್ಥ ಸ್ವಾರ್ಥ ಬಿಟ್ಟು ಇರುವಂತಹದ್ದು, ಇದೆಲ್ಲ ಗುಣಗಳು ಆ ಭೀಷ್ಮನ. ಅದಕ್ಕೆ ಈ ಶಾಂತಿ ಪ್ರಭಾವ ಎಲ್ಲ ಅವಂದೇ. ಧರ್ಮರಾಜನಿಗೂ ಕೂಡ ಎಲ್ಲ ಹಿತಬೋಧೆ ಎಲ್ಲ ಮಾಡಿದ್ದು ಎಲ್ಲ ಭೀಷ್ಮನೇ. ಹೀಗೆ ಅವನು ಮರೆಯಲ್ತೆ, ನನಗೆ ಸಂಬಂಧ ಇಲ್ಲ ಇದು, ನನಗೆ ಅಂಥದ್ದು ಪೆಂಡಿರೆಂಬರುಳ್ ಕುಡುವನಲ್ಲೇ, ನನಗೆ ಏನು ಬೇಡಪ್ಪ ಈ ಮದುವೆ ಇದೆಲ್ಲ ಬೇಡ. ಮೊದಲಾಗಿರೆ ನಿಕ್ಕುವಂ ಎಂದು ರಾಗದಿಂ ಕೂಡಿದನ್ನು ಉಯ್ದು, ಅದನ್ನು ಉಯ್ದು ಸತ್ಯವತಿಯನ್ ಸತಿಯನ್ ಪತಿಯುಳ್ ನದೀಸುತನ್. ಈ ನದೀಸುತ ಯಾರಿದ್ದಾರೋ, ನದೀಸುತ ಒಂದೊಂದು ಇದೆ, ನಾನು ಮೊದಲೇ ಹೇಳಿದ್ನಲ್ಲ, ಇವು ಓದುವುದರಿಂದ ನಮ್ಗೆ ಎಂತೆಂತ ಲಾಭ ಆಗುತ್ತೆ ಅಂದ್ರೆ, ಒಬ್ಬ ಭೀಷ್ಮನಿಗೆ ಎಷ್ಟು ಹೆಸರುಗಳಿವೆ ಎಲ್ಲ ಇಲ್ಲಿ ಸಿಗ್ತವೆ ನಮ್ಗೆ. ಗಾಂಗೆಯ ಒಂದೇ ಅಲ್ಲ, ನದಿ ಸುತ ಅಂತಾನೆ, ಆಮೇಲೆ ಸುರಾಪಗ ಸುತ ಅಂತಾನೆ, ಸುರ ನದಿಯ ಸುತ ಅಂತಾನೆ, ಹೀಗೆಲ್ಲ ಒಂದೊಂದು ಕಡೆ ಒಂದೊಂದು ಹೆಸರುಗಳು ಬಳಸ್ತಾರೆ. ಇವೆಲ್ಲ ನಮಗೆ ಒಂದು ರೀತಿಯಲ್ಲಿ ಭಾಷಾ ಜ್ಞಾನ, ಪದಜ್ಞಾನ ಉಂಟು ಮಾಡುತ್ತೆ. ಹೀಗೆ ಅವನು ಏನಾದರೂ ಮಾಡಿ ನಮ್ಮ ತಂದೆಗೆ ಇವಳನ್ನು ಕೊಟ್ಟು ಮದುವೆ ಆಗ್ತೀನಿ, ಮದುವೆ ಮಾಡಿಸ್ತೀನಿ ಅಂತ. ಅಂತೂ ಶಂತನುವು ಸತ್ಯವತಿಯು ಅನ್ಯೋನ್ಯ ಆಸಕ್ತ ಚಿತ್ತರಾಗಿ ಆಯ್ತು, ಮಾಡಿಬಿಟ್ಟ. ಕೆಲವು ಕಾಲ ಇರ್ಪನ್ನೆಗ ಅವರ ಬೇಟದ ಕಂದಲ್ಗಳಂತೆ ಚಿತ್ರಾಂಗದ ವಿಚಿತ್ರ ವೀರ್ಯರೆಂಬ ಮಕ್ಕಳು ಹುಟ್ಟಿ ಇಲ್ಲಿ ಅಂದ್ರೆ ಆ ವಂಶ ಮುಂದಕ್ಕೆ ಹೋಗ್ತಾ ಇದೆ. ಇದಾಗಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರನ್ನು ಮೌನ ಮಾಡಿ ಸಂಪತ್ತು ಇಲ್ಲೇನಾ. ಅಂತೂ ಶಂತನು ಸತ್ಯವತಿ ಇವರು ಇಬ್ಬರು ಕೂಡ ಆಸಕ್ತರಾಗಿ ಕೆಲವು ಕಾಲ ಚೆನ್ನಾಗಿ ಅವರು ತಮ್ಮ ಒಂದು ದಾಂಪತ್ಯ ಜೀವನ ನಡೆಸಿದಾಗ ಇಬ್ಬರು ಮಕ್ಕಳಾದ್ರು. ಓ, ಇದು ವಂಶವೃ ಅದೇ ನಾನು ಹೇಳಿದ ಹಾಗೆ ಎಷ್ಟು ಬೇಕೋ ಅಷ್ಟೇ ಪಂಪನಿಗೆ
ಏನಂದ್ರೆ ಇದನ್ನು ಬೆಳೆಸೋದಿಲ್ಲ, ಸುಮ್ಮನೆ ಬೆಳೆಸ್ತಾ ಹೋಗೋದಿಲ್ಲ. ನಮಗೆ ನಮ್ಮ ಕಥೆಗೆ ಈ ಕಥೆಗೆ ಏನು ಬೇಕೋ ಅದನ್ನ ಮುಖ್ಯವಾಗಿ ತೆಗೆದುಕೊಳ್ತಾರೆ. ಹೀಗಾಗಿ ಈ ವಿಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಇಬ್ಬರು ಮಕ್ಕಳಾದರು. ಮಕ್ಕಳು ಪುಟ್ಟಿ ಮಹಾಪ್ರಚಂಡರು ಪ್ರತಾಪಿಗಳುಮಾಗಿ ಬಳೆಯುತ್ತಿರ್ಪನ್ನೆಗನ್ನು ಶಂತನು ಪರಲೋಕ ಪ್ರಾಪ್ತನಾದರು. ಆಯ್ತು, ಮುಗಿತ ಅವ್ರ ಕತೆ ಅಲ್ಲಿಗೆ. ಅವನು ಪರಲೋಕ ಪ್ರಾಪ್ತಿ. ಆವಾಗ ಗಾಂಗೆ, ಈಗ ನೋಡಿ ಇದೇ ಎಲ್ಲ ನಮಗೆ ಸೂಚನೆ ಏನಪ್ಪ ಅಂದ್ರೆ ಒಬ್ಬೊಬ್ಬರು ಸತ್ತೋಗ್ತಾ ಇರ್ತಾರೆ. ಎಷ್ಟು ಜನ ಸತ್ತೋಗ್ತಾ ಇರ್ತಾರೆ, ಆದ್ರೆ ಭೀಷ್ಮ ಮಾತ್ರ ಎಲ್ಲ ಏನ್ ಮಾಡ್ಬೇಕೋ ಅದನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೀಗಾಗಿ ಶಂತನು ಹೊರಟದ. ಆವಾಗ ಗಾಂಗೆಯ ತದು ಉಚಿತ ಅಂದ್ರೆ ಅದಕ್ಕೆ ಸರಿಯಾದ ಪರಲೋಕ ಕ್ರಿಯೆಗಳನ್ನು ಮಾಡಿ ಮುನ್ನೆ ತನ್ನ ನುಡಿದ ನುಡಿವಳಿ ಎಂಬ ಪ್ರಾಸಾದಕ್ಕೆ ಅಧಿಷ್ಠಾನ ಕಟ್ಟುವಂತೆ. ನೋಡಿ, ತಾನು ಮೊದಲು ಏನಂತ ಹೇಳಿದನೋ ಆ ಮಾತಿಗೆ ಕಟ್ಟುಬಿದ್ದು ಅದಕ್ಕೆ ಒಂದು ಇದು ಹಾಕಿದ್ದಾನೆ. ಏನಂತ, ಒಂದು ಅರಮನೆಗೆ ತಳಪಾಯ ಹಾಕುವಾಗ ಹೇಗೆ ಹಾಕ್ತಾರೋ, ಅಂದ್ರೆ ಒಂದು ವಂಶ ಬೆಳೀಬೇಕಾದ್ರೆ ಒಂದು ತಳಪಾಯ ಹೇಗಿರ್ಬೇಕೋ ಆ ತರಹ ಭೀಷ್ಮ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಕ್ಕೆ ಪ್ರಾಸಾದಕ್ಕೆ ಅಧಿಷ್ಠಾನಂ ಕಟ್ಟುವಂತೆ ಚಿತ್ರಾಂಗದಂಗೆ ಪಟ್ಟಮಂ ಕಟ್ಟಿ ರಾಜ್ಯಂ ಗೇಯಿಸುತ್ತಂ ಇರ್ಪ ಅನ್ಯಗಂ. ಇಲ್ಲೂ ಕೂಡ ಇಸು, ಈ ಇಸು ಅನ್ನೋದು ಇಂಗ್ಲಿಷ್ನಲ್ಲಿ ಕಾಸೇಟಿವ್ ಅಂತಾರೆ, ಒಬ್ಬರಿಂದ ಮಾಡಿಸುವುದು. ನಾವು ತಿನ್ನು ಅನ್ನೋದು ತಿನ್ನಿಸು ಅಂತ ಹೇಳೋದು. ಹೀಗೆ ಈ ಇಸು ಅನ್ನೋದು ಬಹಳ ಹಿಂದಿನ ಕಾಲದಿಂದಲೂ ಇದೆ. ಇದು ಕನ್ನಡ ತೆಲುಗು ಎರಡರಲ್ಲಿ ಇಸು ಅಂದರೆ ಇಂಚು ತೆಲುಗಲ್ಲಿ, ಅದು ಅಲ್ಲಾದರೆ ಚೇಯಿಂಚು ತಿನಿಪಿಂಚು ಇಂಚು ಅಂತ ಬರುತ್ತೆ ಕನ್ನಡದಲ್ಲಿ ಇಸು ಅಂತ. ಆದರೆ ಬೇರೆ ಭಾಷೆಗಳಲ್ಲಿ ಬೇರೆ ಥರ ಮಾಡ್ತಾರೆ, ಹೀ ಈಸ್ ಮೇಡ್ ಟು ಈಟ್ ಅಂತ. ಅಲ್ಲಿ ಇಸು ಥರ ಇಲ್ಲ ಇಂಗ್ಲೀಷ್ನಲ್ಲಿ, ಅವನಿಗೆ ಈ ಥರ ಮಾಡಿಸಲ್ಪಟ್ಟನು ಅವನು ಆ ತರಹ ಬರುತ್ತೆ. ಆದರೆ ನಮ್ಮಲ್ಲಿ ಬರೀ ಇಸು ಸೇರಿಸುವುದರಿಂದ ಇನ್ನೊಬ್ಬರಿಂದ ಮಾಡಿಸ್ತಾನೆ ಅನ್ನುವ ಅರ್ಥ ಬರುತ್ತೆ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾನೆ, ರಾಜ್ಯಂ ಗೇಯಿಸುತ್ತಂ, ರಾಜ್ಯಂ ಮಾಡಿಸುತ್ತಾ ಇದ್ದ ಅಂದ್ರೆ ಭೀಷ್ಮ ನಿಂತ್ಕೊಂಡು ಅವನಿಂದ ರಾಜ್ಯ ಆಳುವಂತೆ ಮಾಡ್ತಾ ಇದ್ದ. ಅನ್ಯಗಂ ಒರ್ವ ಗಂಧರ್ವನೊಳೆ ಚಿತ್ರರಂಗದಂ ದ್ವಂದ್ವ ಯುದ್ಧ ಮಂ ಪುಣರ್ಚಿ. ಯಾಕಪ್ಪ ಇವನು ಸುಮ್ಮನೆ ಇರಬಾರ್ದ, ಹೋಗಿ ಹೋಗಿ ಒಬ್ಬ ಗಂಧರ್ವನ ಜೊತೆ ಯುದ್ಧ ಮಾಡಕ್ಕೆ ಹೋದಿವಿ. ಕುರುಕ್ಷೇತ್ರ ಮಂ ಕಳಂ ಬೇಳ್ದು, ಒಂದು ಕುರುಕ್ಷೇತ್ರ, ಕುರುಕ್ಷೇತ್ರ ಅಂದ್ರೆ ಯುದ್ಧ ಮಾಡಿದ ಅವನ ಜೊತೆ ಮಾಡಿ ಕಾದಿ ಸತ್ತೋಡೆ. ಅವನು ಸತ್ತೋದ ನೋಡಿ, ಅವನು ದೊಡ್ಡವನು ಸತ್ತೋದ ಮತ್ತೆ ಇವನು ಸತ್ತೋದ. ಆವಾಗ ವಿಚಿತ್ರ ವೀರೇ ನಮ್ ಗಾಂಗೆ ಎಂ ಧರ ಅಭಾರ ದುರಂಧರನಂ ಮಾಡಿ ಅವನು ಮತ್ತೆ. ಇದೆಲ್ಲ ನೋಡಿ ಭೀಷ್ಮನ ಒಂದು ಇದು ಹೇಗೆ ಬರುತ್ತೆ ಅಂತ ಹೇಳಿ, ಒಬ್ಬೊಬ್ಬರು ಒಬ್ಬೊಬ್ಬರು ಈ ತರ ಎಲ್ಲ ಆದಾಗ ಆವಾಗ ಇವನು ಹೇಗೆ ಅದನ್ನೆಲ್ಲ ನಿಲ್ಲಿಸಿದ ಅನ್ನುವಂಥದ್ದು. ಇಲ್ಲಿ ಒಂದು ತುಂಬಾ ಕುತೂಹಲಕಾರಿ ಪ್ರಸಂಗ ಬರುತ್ತೆ. ಏನಪ್ಪ ಅಂದ್ರೆ ಅವನಿಗೆ ಮದುವೆ ಮಾಡ್ಬೇಕು, ನಾವೊಂದು ಮುಂದಕ್ಕೆ ಹೋಗ್ಬೇಕಲ್ಲ ವಂಶ. ಅದಕ್ಕೆ ಇವನೇನ್ ಮಾಡಿದ, ಆವಾಗಲೂ ಭೀಷ್ಮನೇ, ಸಕಲ ಕ್ಷತ್ರಿಯ ಮೋಹದಿಂ ನಿಜ ಭುಜ ಪ್ರಾರಂಭದಿಂ ಹೋಗಿ. ಭೀಷ್ಮ ಸಕಲ ಕ್ಷತ್ರಿಯ ಮೋಹದಿಂ ಅಂದ್ರೆ ಏನಾದರೂ ಮಾಡಿ ನಾವು ಗೆಲ್ಲಬೇಕು, ನಾವು ಗೆದ್ದು ಯಾರನ್ನಾದರೂ ತರಬೇಕು ಅಂತ ನಾವು ನಿಶ್ಚಯ ಮಾಡಿಕೊಂಡು ನಿಜ ಭುಜ ಪ್ರಾರಂಭದಿಂದ ತನ್ನ ಆ ಭುಜ ಪರಾಕ್ರಮವನ್ನು ಅವನು ಅದನ್ನು ಆಧಾರವಾಗಿಟ್ಟುಕೊಂಡು ಹೋಗಿ ತಾಗಿ, ತಾಗಿ ಅಂದರೆ ಅವನ್ನ ಅವರ ಜೊತೆ ಕಾದಾಡಿ ಅವರ ಜೊತೆ ಯುದ್ಧ ಮಾಡಿ ಕೆಲರ್ ನೊಂದೊಡೆ ಕಾದಿ ರಾಜಸುತರುಳ್
ತನ್ನ ಅಂಕದ ಒಂದು ಉಗ್ರ ಸಹಾಯಕತಿನೂ ತನ್ನ 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 ಒಂದು ಹೆಸರಿನ ಅಂದರೆ ತನಗೆ ತನ್ನ ಗುರುತು ಇರುವಂತಹ ಒಂದು ಬಾಣದಿಂದ ನಾಯಕರನ್ನ ಪಡಲ್ವಡಿಸಿತು. ಅವನ್ನೆಲ್ಲ ಸೋಲಿಸ್ಬಿಟ್ಟು ತಾಂ ತಂದನ್ ಅಂದು ಅಂಬೆಯಂ ಅಂಬಿಕೆಯನ್ ಬಾಲಯರಂಬ ಬಾಲಯರ ನೇಮ್ ಭೀಷ್ಮಂ ಯಶೋಭಾಗ್ಯೋ. ಯಶಸ್ಸನ್ನ ಗಳಿಸುವಂಥ ಆ ಭೀಷ್ಮ ಏನ್ ಮಾಡಿದ್ದಾನೆಂದ್ರೆ ಮೂವರನ್ನ, ಒಬ್ಬಳು ಅಂಬೆ, ಇನ್ನೊಬ್ಬಳು ಅಂಬಿಕೆ, ಇನ್ನೊಬ್ಬಳು ಅಂಬಾಲೆ, ಅಂಬಾಲಿಕೆ ಅಂತಾನು ಹೇಳ್ತಾ ಇರ್ತಾರೆ. ಅಂಬೆ ಆಮೇಲೆ ಅಂಬಿಕೆ ಆಮೇಲೆ ಅಂಬಾಲೆ ಅಂತ ಹೇಳಿ ಮೂರು ಜನರನ್ನ ತಂದು ಮದುವೆ ಮಾಡೋಣ ಅಂತ ಹೇಳಿ ಅವನು ತಂದ. ಅಂತೂ ತಂದು ತನ್ನ ತಮ್ಮ ವಿಚಿತ್ರ ವೀರ್ಯಂಗೆ ಆ ಮೂವರ್ ಕನ್ನೆಯರನ್ ಪಾಣಿಗ್ರಹಂ ಗೆಯುವಾಗಲ್ ಎಲ್ಲರೇ ಪಿರಿಯಾಕೆ ನಿನ್ನನಲ್ಲದೆ ಪೆರರನ್ ಒಲ್ಲೆ ಎಂದಿದ್ದುಡೇ. ನೋಡಿತೋ, ತುಂಬಾ ಪೇಚಾಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಈಗ ಏನಪ್ಪ ಅಂದ್ರೆ ಯಾರನ್ನಾದರೂ ಹೋಗಿ ಗೆದ್ದು ತರುವುದಾದ್ರೆ ಅವ್ರನ್ನ ಯಾಕೆ ತರಬೇಕು? ಅವ್ರನ್ನ ಮದುವೆ ಆಗ್ಬೇಕಲ್ಲ. ಇದು ಒಬ್ಬರು ಒಂದು ಕಾದಂಬರಿನೇ ಬರೆದ್ಬಿಟ್ಟಿದ್ದಾರೆ. ಅಂಬ ಈ ಅಂಬೆ ಅಂತ ಮೊದಲನೇ ಉಳಿತಾಳಲ್ಲ, ಅವಳದೇ ಒಂದು ಇದು ಮಾಡಿ ಅವಳು ಹೇಗೆ ಆಮೇಲೆ ಏನಾದಳು ಏನು ಭೀಷ್ಮನ ಮೇಲೆ ಹೇಗೆ ಒಂಥರ ಸೇಡು ತೀರಿಸ್ಕೊಂಡಳು, ಇದನ್ನೇ ಒಂದು ಕಾದಂಬರಿ ಬರೆದಿದ್ದಾರೆ. ಹೀಗಾಗಿ ಅಂತರ ಒಂಥರ ಸ್ತ್ರೀವಾದಿ ಕಾದಂಬರಿ ಥರ ಆಗತ್ತೆ. ಹೀಗೆ ಇವನು ಮೂರು ಜನರನ್ನ ಗೆದ್ದು ತಂದು ನನ್ನ ತಮ್ಮನನ್ನು ಮದುವೆ ಮಾಡಿಕೊಳ್ಳಿ ಅಂದರೆ ಇಬ್ಬರು ಸರಿ ಅಂದರು. ಆದರೆ ಆ ಮೊದಲನೆಯವಳು ಅಂಬೆ ಮಾತ್ರ, ಇಲ್ಲ ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಅದಕ್ಕೂ ಇದೊಂದು ಕಾರಣ ಇದೆ. ಅವಳು ಪಾಪ ಯಾರನ್ನೋ ಪ್ರೀತಿಸಿದ್ರು, ಅವನನ್ನ ಗೆದ್ದು ಅವಳನ್ನು ಕರ್ಕೊಂಡು ಬಂದ ಇವನು, ಇದು ತಪ್ಪು ತಾನೇ. ಅದು ಅವಳನ್ನು ಬಿಡಬೇಕಾಗಿತ್ತಲ್ಲಿ, ಆದರೆ ಇವನು ಬಲಾತ್ಕಾರವಾಗಿ ಅವಳನ್ನ ತಂದಿದ್ದಾನೆ. ಹೀಗಾಗಿ ಅವಳು ಇಷ್ಟೆಲ್ಲ ಮಾಡಿದ ಮೇಲೆ ನೀನೇ ಮದುವೆ ಆಗಬೇಕು ಅಂತ ಹೇಳಿ ಅವಳು ಒತ್ತಾಯ ಮಾಡಿದ. ಆವಾಗ ಅಂತೂ ಇವನು ಪಾಪ ಏನಪ್ಪ ಅಂದ್ರೆ ಪೆರನನ್ ಒಲ್ಲೆನ್ ಎಂದು ಇದ್ದೊಡೆ. ಮತ್ತು ಇವಳು ಏನು ಇರುವರೊಮ್ಮ ಮದುವೆಯ ಮಾಡಿ ಅಂದ್ರೆ ಇಬ್ಬರಿಗೆ ಕೊಟ್ಟು ಮದುವೆ ಮಾಡಿದ. ಗಾಂಗೆಯನ್ ಅಂಬೆಯನ್ ಇಂತೆಂತ ಅಂಬೆಯನ್ನು ಇಂತೆಂತ. ಇಲ್ಲೆಲ್ಲ ಕೆಲವು ಈ ವಿಭಕ್ತಿಗಳು ಏನಾಗ್ತವೆ ಅಂದ್ರೆ ಅವರ ಜೊತೆ ಅಥವಾ ಅವರಿಗೆ ಹೀಗಿಂದ ಅಂತ ನಾವು ಹೇಳ್ತೀವಿ. ಇಲ್ಲಿ ದ್ವಿತೀಯ ವಿಭಕ್ತಿ ಹಿಂಗೆಲ್ಲ ಬಳಸೋದುಂಟು. ನಾವು ದ್ವಿತೀಯ ವಿಭಕ್ತಿಗೆ ಚತುರ್ಥಿ ಬಳಸೋದು, ಪಂಚಮಿ ಬಳಸೋದು, ಆಮೇಲೆ ಸಪ್ತಮಿ ಬಳಸೋದು, ಈ ಥರದ್ದೆಲ್ಲ ಈ ವಿಭಕ್ತಿ ಪಲ್ಲಟಗಳು ಇರ್ತವೆ. ಈಗ ಅವರನ್ನು ಹೇಳಿದ ಅಂದ್ರೆ ಅವಳಿಗೆ ಹೀಗೆ ಅಂದ ಅಂತ ಅರ್ಥ. ಅಲ್ಲಿ ಅಂಬೆಯನ್ ಇಂತೆಂತಂ, ಅಂಬೆಯನ್ನು ಇಂತೆಂದ ಅಂದ್ರೆ ಅಂಬೆಯ ಜೊತೆ ಅಂಬೆಯನ್ನು ಕುರಿತು ಅಂಬೆಯ ಅಂಬೆಗೆ ಹೀಗೆಂದ. ಅತ್ತ ಸುರೇಶ್ವರಾವಸತಂ, ಅತ್ತ ಆ ಕಡೆ ಇಂದ್ರನು ವಾಸಿಸುವ ಸ್ವರ್ಗಲೋಕ ಒಂದು ಕಡೆ, ಇತ್ತ ಮಹೀತಳಂ ಈ ಕಡೆ ಭೂಲೋಕ. ಆವಾಗ ಉತ್ತ ನೋಡಿದ್ರ ಇದು ಸ್ವಲ್ಪ ಗಮನಿಸಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಈಗಲೂ ಕೂಡ ಆ ಈ ಅಂತೀವಿ, ಆದರೆ ಊ ಅನ್ನುವುದು ಈಗ ಬಳಕೆಯಲ್ಲಿಲ್ಲ. ನ್ಯಾಯವಾಗಿ ಅಲ್ಲಿ ಅಂದರೆ ಅಲ್ಲಿ, ಇಲ್ಲಿ ಅಂದರೆ ಇಲ್ಲಿ, ಉಲ್ಲಿ ಅಂದರೆ ಅದರ ನಡುವೆ ಅಂತ ಅರ್ಥ. ಇದು ಇವತ್ತು ನಮಗೆ ಅದು ಅಭ್ಯಾಸ ಇಲ್ಲ, ಇವೆಲ್ಲ ತಿಳ್ಕೋಬೇಕು ನಾವು. ಪ್ರಾಚೀನ ಕಾಲದಲ್ಲಿ ಇಂಥದ್ದು ಇದೆ. ಹೀಗಾಗಿ ಈಗ ಆ ಇದೆ, ಈ ಇದೆ, ಮಧ್ಯಕ್ಕೆ ಏನು ಹೇಳಬೇಕು ಅಂದರೆ ಹೂ ಅಂತ ಇದೆ, ಹುಲ್ಲಿ ಅಂತ ಇದೆ. ಇಲ್ಲಿ ಬಳಸ್ತಾ ಇದ್ದಾನೆ ನೋಡಿ, ಆ ಕಡೆ ಅತ್ತ ಸುರೇಶ್ವರ ಅವಸತಂ ಅಂದರೆ ಇಂದ್ರನ ಲೋಕ ಇದೆ. ಮಹೀತಳಂ ಉತ್ತ ಅಂದರೆ ಮಧ್ಯದಲ್ಲೇನಿದೆ, ಮಹೀತಳ ಇದೆ.
ಪನ್ನಗ ಉದಾತ್ತ ಸಮಸ್ತ ಲೋಕಂ ಅರಿದಂತಿರೆ. ಇನ್ನು ಕೆಳಗೆ ಏನಿದೆ ಅಂದ್ರೆ ಈ ಪನ್ನಗ ಲೋಕ ಅಂದ್ರೆ ಈ ಹಾವುಗಳು ಸರ್ಪಗಳ ಲೋಕ ಇದೆ. ಹೀಗಾಗಿ ನಮಗೆ ಪಾತಾಳ ಅಲ್ಲಿ ಸರ್ಪಗಳಿರ್ತವೆ, ನಮ್ಮದು ಉಲ್ಲಿ ಮಧ್ಯದಲ್ಲಿದೆ ಅಂತ ನಮ್ಮದು. ಹೀಗಾಗಿ ಮಹೀತಳಂ ಉತ್ತ ಅತ್ತ ಇತ್ತ ಉತ್ತ. ಸೊ ಹೀಗಿದೆ ಮಧ್ಯದಲ್ಲಿ. ಸಮಸ್ತ ಲೋಕಂ ಮರಿದಂತಿರೇ ಪೂಣ್ದೆನ್ ನಾನು ಪೂಣ್ದ ಎನಗೇ ಆಗದು ಅಂಗಜೋತ್ಪತ್ತಿ ಸುಖಕ್ಕೆ. ನನಗೆ ಈ ಮನ್ಮಥ ಆ ಒಂದು ಸುಖ ಅನ್ನುವುದು ನನಗೆ ಬೇಡ. ನಾನು ಸೋಲಲ್ ಅರಿಗುಂ ಅಳಿಗುಂ ಅಂದ್ರೆ ಸೋಲಲ್ ನನಗೆ ಇದು ಒಂಥರ ನಾಶಕ್ಕೆ ಕಾರಣ ಆಗುತ್ತೆ, ನಾನು ಸೋಲುವುದಿಲ್ಲ, ನಾನು ಏನು ಹೇಳಿದನೋ ಆ ಮಾತಿಗೆ ನಾನು ಕಟ್ಟುಬಿದ್ದಿರ್ತೀನಿ, ಅದರಿಂದ ನನಗೆ ಆಗೋದಿಲ್ಲ. ಪುರುಷ ವ್ರತಂ ಅಂದ್ರೆ ಬ್ರಹ್ಮಚರ್ಯ, ನಾನು ಪುರುಷ ವ್ರತ ಇಟ್ಕೊಂಡಿದ್ದೀನಿ, ನಾನು ಪುರುಷನು ಹೇಗೆ ಇರಬೇಕೋ ಹಾಗೆ ಇರ್ತೀನಿ ಅಂತ ನಾನು ಮದುವೆ ಆಗೋದಿಲ್ಲ. ಆಯ್ತಾ, ಈಗ ಈಗಳು ಅಬ್ಬೆಯಂ ಅತ್ತಿಗೆ ಎಂಬ ಮಾತು ಎನಗೆ ಏನು. ಅದೇ ಅಬ್ಬೆ, ನಾನು ಅಬ್ಬೆ ಅಮ್ಮ ತಾಯಿ ಅಂತ ಹೇಳ್ತಾ ಇದ್ದೀನಿ, ನಾನು ಈಗ ಹೋಗಿ ನಿನಗೆ ಅತ್ತಿಗೆ ಅಂತ ಹೇಳಕ್ಕ. ಈ ಅತ್ತಿಗೆ ಅನ್ನುವುದು ನಾವು ಅತ್ತಿಗೆ 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 ಇವಾಗ ಹೇಳ್ತೀವಿ ಅತ್ತಿಗೆ, ಆದರೆ ಅದು ಮೂಲ ಅಳಿತಿಗೆ. ಅಳಿತಿಗೆ ಅಂದರೆ ಪ್ರೀತಿಯಿಂದ ಇರುವವಳು ಅಂತ. ಅದರಿಂದ ಇಲ್ಲಿ ಅತ್ತಿಗೆ ಅಂದರೆ ನಾನು ಪ್ರೀತಿಸುವಕ್ಕೆ ಸಾಧ್ಯನಾ ಅಂತ ಅರ್ಥ ಇಲ್ಲಿ. ಹೀಗಾಗಿ ನಿನ್ನನ್ನು ತಾಯಿ ಅಂತ ಹೇಳ್ತಾ ಇರುವವಳನ್ನು ನಾನು ನಿನ್ನನ್ನು ಪ್ರೀತಿಸಿ ಮದುವೆ ಆಗೋಕ್ಕೆ ಸಾಧ್ಯನೇ ಅಂತ ಅಷ್ಟೇ ಹೊರತು, ಈಗ ಅತ್ತಿಗೆ ಒಂದು ರೀತಿಯಲ್ಲಿ ಅತ್ತಿಗೆನೇ ಆಗುತ್ತೆ, ಆದರೆ ನ್ಯಾಯವಾಗಿ ನಾದಿನಿ ತಾನೆ, ನಾದಿನಿ ಅತ್ತಿಗೆ ಅಲ್ಲ. ಹೀಗಾಗಿ ಇಲ್ಲಿ ಅಳ್ತಿಗೆ ಅಂತಂದರೆ ನಾನು ಪ್ರೀತಿ ನಿನ್ನ ಮೇಲೆ ತೋರಿಸೋಕ್ಕಾಗತ್ತಾ, ನನಗೆ ಹೇಗಾಗುತ್ತೆ ಪಂಕಜಾನನೇ, ನೀನು ಚೆನ್ನಾಗಿದೆಯಾ, ನಿನ್ನ ಮುಖ ಎಲ್ಲ ಒಂದು ಕಮಲದ ಥರ ಇದೆ, ಆದರೂ ಕೂಡ ನಾನು ನಿನ್ನನ್ನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ ಎಂದು ನುಡಿದ ಗಾಂಗೆಯನ ನುಡಿಯುಳ್ ಅವಸರಮನ್ ಪಸರಮನ್ ಪಡೆಯದೆ. ನೋಡಿ ಇವೆಲ್ಲ ಕೆಲವು ಪದಗಳು ನಾವು ಅರ್ಥಗಳು ಬದಲಾಗ್ತಾ ಇರ್ತವೆ, ಅದಕ್ಕೆ ಅರ್ಥ ವಿಪರಿಣಾಮ ಅರ್ಥ ವ್ಯತ್ಯಾಸ. ಒಂದು ಕಾಲಕ್ಕೆ ಏನಾಗುತ್ತಂದ್ರೆ ಕೆಲವು ಪದಗಳ ಅರ್ಥಗಳು, ಈಗ ಚೆಂಬು ಅಂತೀವಪ್ಪ, ಚೆಂಬು ಅಂದ್ರೆ ನಾವು ಇವಾಗ ಚೆಂಬು ಅಂದ್ರೆ ಯಾವುದೇ ಚೆಂಬು ಆಗಬಹುದು, ಆದರೆ ಅದು ಚೆನ್ ಚೆನ್ ಅಂದ್ರೆ ಕೆಂಪು ಅಂತ, ಚೆಂಬು ಅಂದ್ರೆ ಅದು ತಾಮ್ರದ ಪಾತ್ರ, ತಾಮ್ರದ ಪಾತ್ರೆಗೆ ಚೆಂಬು ಅಂತ ಅರ್ಥ, ಆದರೆ ಇವಾಗ ಎಲ್ಲ ಚೆಂಬು ಆಗಿದ್ದಿರ್ತದೆ. ಹಾಗೇನೆ ಎಣ್ಣೆ, ಎಣ್ಣೆ ಅಂದ್ರೆ ನ್ಯಾಯವಾಗಿ ಎಳ್ಳು ನೆಯ್ಯಿ, ಎಳ್ಳು ನೆಯ್ಯಿ ಅಂದ್ರೆ ಎಳ್ಳೆಣ್ಣೆ ಮಾತ್ರ ಎಣ್ಣೆ, ಆದರೆ ಇವಾಗ ಯಾವ ಎಣ್ಣೆ ಆದರೂ ಎಣ್ಣೆನೆ. ಹೀಗೆಲ್ಲ ಕೆಲವು ಪದಗಳು ಅರ್ಥ ಆಗುತ್ತೆ. ಈಗ ಅವಸರ ಅಂದ್ರೆ ಆ ಸಮಯ ಸಂದರ್ಭ ಅಂತ ಅರ್ಥ, ಈಗ ಅವಸರ ಅಂದ್ರೆ ಅವಸರ ಅವಸರವಾಗಿ ಹೋಗುವುದು ಅಂತ ಅರ್ಥ. ಹೀಗಾಗಿ ಇಲ್ಲಿ ನೊಡೆಯಲ್ ಅವಸರಮನ್ ಅಂದ್ರೆ ಇಲ್ಲಿ ಒಂಥರ ಅವಕಾಶ, ಅದು ಅವಸರ. ಪಸರಮನ್ ಸಂದರ್ಭ, ಪಡೆಯದೆ ತನಗೆ ಅಂದ್ರೆ ಪಸರ ಅಂದ್ರೆ ಸಲಿಗೆ, ಸಲಿಗೆ ಆಗೋದು, ಸಲಿಗೆ ತೋರಿಸೋದು, ಆಮೇಲೆ ಅವಸರ ಅವಕಾಶ ನೋಡೋದು, ಇವೆಲ್ಲ ಪಡೆಯದೆ ತನಗೆ ಕಿರಿಯಂದು ಉಂಗುರವಿಟ್ಟ ಸಾಲ್ವನೆಂಬ ಅರಸನಲ್ಲಿಗೆ. ನೋಡು ಒಂಥರ ದಯನೀಯ ಇದು ಅಲ್ವಾ ಇದು, ಈ ಪ್ರಸಂಗಗಳು ಎಂತ ಪ್ರಸಂಗಗಳು ನಿಜವಾಗಿಯೂ. ಈ ಮಹಾಭಾರತದಲ್ಲಿ ಎಷ್ಟು ಆಸಕ್ತಿಕರವಾದಂತ, ಇವತ್ತು ಯಾವ ಕಾದಂಬರಿಗೆ ಕಮ್ಮಿ ಹೇಳಿ. ಪಾಪ ಅವಳು ಯಾರನ್ನೋ ಪ್ರೀತಿಸಿದ್ಳು, ಇವನಿಗೇನು ಗೊತ್ತು ಇವನ್ ತಮ್ಮನಿಗೆ ಮದುವೆ ಮಾಡಬೇಕು, ಅದರಿಂದ ಹೋದ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಗೆದ್ದು ಆ ಗೆದ್ದವರಲ್ಲಿ ಪಾಪ ಇವಳ
ಅವನು ಪ್ರಿಯ ಇದ್ದಾನೆ, ಅವನಿಂದ ಕಿತ್ಕೊಂಡು ಬಂದ್ಬಿಟ್ಟ. ಅವಳು ಸರಿ ಹೇಗೂ ಬಂದಲ್ಲ, ನೀನೆ ಮದುವೆ ಆಗೊಂದ್ಳು. ಆದರೆ ನಾನು ಆಗೋದಿಲ್ಲ, ನಾನು ಬ್ರಹ್ಮಚರ್ಯ ವ್ರತ ನಮ್ದು, ನಾನು ಆಗೋದಿಲ್ಲ ಅಂದ. ಈಗ ಎಲ್ಲ ಎಂಥ ಪೇಚಾಟಕ್ಕೆ ಸಿಕ್ಕಾಕ್ಕೊಂಡಿದ್ದಾನೆ ನೋಡಿ ಪಾಪ. ಮತ್ತೆ ಹೋದಳು ಅವನ ಹತ್ರ, ಅವನು ಚಿಕ್ಕ ವಯಸ್ಸಿನಲ್ಲೇ ಉಂಗುರ ತೋರಿಸಿದ್ನಂತೆ ಇವಳಿಗೆ. ಹೀಗಾಗಿ ಅವನು ಇಷ್ಟೆಲ್ಲ ಅಂದ್ರೆ ಉಂಗುರ ಒಂದು ಬಹುಮಾನ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದಾನೆ. ಆದರೆ ಈಗ ಹೋಗಿ ಅವನ ಹತ್ರ ಅರಸವಲ್ಲಿಗೆ ಹೋಗಿ ನೀನು ಎನ್ನಂ ಕೈಕೊಳ್ಳಬೇಕುಂ. ಈ ಕೈಕೊಳ್ಳುವ ಅನ್ನೋದು ಪಾಣಿಗ್ರಹಣ ಅಂತ ಸಂಸ್ಕೃತದಲ್ಲಿ. ಈಗ ಯಯಾತಿ ಕಥೆಯಲ್ಲಿ ಬರುತ್ತೆ, ದೇವಯಾನಿ ಎಲ್ಲೋ ಬಾವಿಯಲ್ಲಿ ಬಿದ್ದುಬಿಟ್ಟಿರ್ತಾಳೆ, ಅವನು ಕೈ ಕೊಟ್ಟು ಅವಳನ್ನ ಮೇಲಕ್ಕೆ ಎಳಿತಾನೆ. ಎಳೆದ ತಕ್ಷಣ ಅವನು ಏನು ಮಾಡ್ತಾಳೆ, ನೀನು ನನ್ನ ಕೈ ಕೊಟ್ಟು ನನ್ನನ್ನು ಎಳೆದಿದೀಯ, ನೀನೇ ನನ್ನ ಗಂಡ ಅಂತ. ಹೀಗಾಗಿ ಇವಾಗ ಶೇಕ್ ಹ್ಯಾಂಡ್ ಅಂದರೆ ಯಾರು ಬೇಕಾದರೂ ಕೊಡ್ಬೋದು, ಆದರೆ ಆವಾಗ ಶೇಕ್ ಹ್ಯಾಂಡ್ ಕೊಟ್ಬಿಟ್ರೆ ಈ ಥರ ಪೇಚಾಟಕ್ಕೆ ಸಿಕ್ಕಾಕೊಳ್ತೀವಿ. ಹೀಗಾಗಿ ಯಯಾತಿಗೆ ದೇವಯಾನಿ ನೀನೇ ನನ್ನ ಗಂಡ ಅಂತ ಹೇಳಿಬಿಟ್ಟು. ಹೀಗಾಗಿ ಕೈ ಕೊಡುವುದು ಅಂದರೆ ಈಗ ಕೈ ಕೊಡುವುದು ಬೇರೆ ಈಗ ಅರ್ಥ. ಆದರೆ ಕೈ ಕೊಟ್ಟು ಕೈಯನ್ನು ಮುಟ್ಟಿ ನನ್ನ ಕೈ ಕೊಳ್ಳಬೇಕುಂ ಅಂದರೆ ನನ್ನನ್ನು ನೀನು ಮದುವೆಯಾಗುವಂತ ಅರ್ಥ ಇಲ್ಲಿ. ಪಾಣಿಗ್ರಹಣ ಮಾಡ್ಕೋ ಅಂತ. ಎಂದೊಡೆ ಆತನು ಇಂತೆಂದ, ಅವನೇನು ಹೇಳ್ದ ಅಂದರೆ ಇಷ್ಟೊತ್ತ ಆದ ಮೇಲೆ ಒಂದು ಕಂದ ಪದ್ಯ ಇದು. ಇವ್ರು ನೋಡಿ ಎಷ್ಟು ಈ ಮಹಾಕವಿಗಳು ಎಂತೆಂಥ ಇದು ಇಟ್ಕೊಳ್ತಾರೆ ಅಂದ್ರೆ ಇಲ್ಲಿ ನೋಡಿ ಇಷ್ಟು ಬಂದಿದ್ದು ಮಹಾ ಮತ್ತೆ ಉತ್ಕಲ ಮಾಲೆ ಚಂಪಕ ಮಾಲೆ ಹೀಗೆಲ್ಲ ಬರ್ತವೆ ಈಗ. ಆದರೆ ಇದ್ದಕ್ಕಿದ್ದಾಗ ಕಂದ ಪದ್ಯ ಬಳಸ್ತ, ಯಾಕಂದ್ರೆ ಈಗ ಸಾಲ್ವ ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ ಅವನು. ಏನಂದ್ರೆ ಇವಳು ಕೇಳಿದ ತಕ್ಷಣ ಅದು ಹೇಗಾಗ್ತೀನಿ, ನಿನ್ನನ್ನು ಅವನು ಕರ್ಕೊಂಡು ಹೋದನಲ್ಲ, ಕರ್ಕೊಂಡು ಹೋದ ಮೇಲೆ ಇನ್ನು ಮುಗೀತು ಕತೆ, ನಾನು ನನ್ನ ಗಂಡು ಅನ್ನುವ ಪದನೇ ಬಿಟ್ಟೋಯ್ತು, ನಾನು ಹೆಣ್ಣಾಗಿ ಬಿಟ್ಟೆ, ಇವಾಗ ಹೆಣ್ಣು ಹೆಣ್ಣು ಮದುವೆ ಆಗ್ತಾರೆಯೇ ಅಂತ ನೋಡಿ. ಅಂದ್ರೆ ಜಾಸ್ತಿ ಅವನು ಮಾತಾಡಕ್ಕೆ ಹೋಗ್ಲಿಲ್ಲ ಅವನು, ಅದಕ್ಕೆ ಏನ್ ಮಾಡ್ತಾ ಕಂದ ಪದ್ಯ ಬಳಸ್ತಾ ಇದ್ದಾನೆ. ಇದೇ ಮಹಾಕವಿಗಳ ಒಂದು ಆ ಪದ್ಯ ಬಳಸುವಂತ ಇದರಲ್ಲಿ ಎಂಥ ಇದು ಅವ್ರು ತೋರಿಸ್ತಾನೆ ಅಂತ. ಅವನೆಂತ ಹೇಳ್ತಾನಂದ್ರೆ ಬಂಡಣದೊಳ್ ಅಂದ್ರೆ ಕಲಹ ಯುದ್ಧದಲ್ಲಿ ಎನ್ನನ್ನು ಓಡಿಸಿ ನನ್ನ ಓಡಿಸ್ಬಿಟ್ಟ ಅವನು, ಕೊಂಡೊಯ್ದ ನಿನ್ನ, ಏನ್ ಜಾಸ್ತಿ ಮಾತಾಡಿಲ್ಲ ಅವನು, ನನ್ನನ್ನು ಏನ್ ಮಾಡಿದ್ದಾನೆ ಯುದ್ಧದಲ್ಲಿ ನನ್ನನ್ನು ಓಡಿಸ್ಬಿಟ್ಟು ನಿನ್ನನ್ನು ಕೊಂಡೊಯ್ದ ನಿನ್ನನ್ನು. ಆ ಸರಿ ಸುತನ್ ಇನ್ನೊಂದು ಪದ ಬಳಸ್ತಾ ಇದ್ದಾನೆ, ನದಿ ಸುತ ಅಂತಾನೆ, ಇನ್ನೊಂದು ಗಂಗೆ ಅಂತಾನೆ. ಇಲ್ಲಿ ಸರಿತ್ ಸುತ ಅಂದ್ರೆ ನದಿಯ ಸುತ, ಸರಿತ್ ಸುತ. ಆನನ್ ಪೆಂಡತಿಯೇನ್ ಆದೆನ್, ನಾನು ಒಂಥರ ಹೆಣ್ಣಾಗಿ ಬಿಟ್ಟಿದ್ದೀನಿ ನಾನು. ಅದರಿಂದ ಪೆಂಡಿರ್ ಪೆಂಡಿರೊಳ್ ಎದ್ದು ಬೆರೆಸುವರ ಬಲೆ, ಓ ಬಲೆ ನೀನು ಹೆಣ್ಣು ಹೆಣ್ಣು ಹೇಗೆ ಮದುವೆ ಆಗುವುದು ಹೋಗು ಅಂತ ನೋಡಿ. ಹೀಗಾಗಿ ಅವನು ಒಂದು ಸಲ ಅವನು ಯಾವಾಗ ನನ್ನನ್ನು ಗೆದ್ದು ಕರ್ಕೊಂಡು ಹೋದ ನಾವು ಮುಗಿದ ಕತೆ, ಇನ್ನು ನೀನು ಬೇಡ ನಿನ್ನ ಪ್ರೀತಿ ಬೇಡ ಅಂತ ಕಳಿಸ್ಬಿಟ್ಟು ನೋಡಿ. ಇವಳ ನಿಜವಾಗಿಯೂ ಒಂದು ಕಾದಂಬರಿಗೆ ಒಂದು ನಾಯಕಿ ಆಗುವಂಥ ಇದು ಇದ್ದೇ ಇದೆಯಲ್ವಾ ಈಕೆಗೆ, ಎಂಥ ಕತೆ, ದಯನೀಯವಾದ ಕತೆ ಅಲ್ವಾ ನೋಡ್ತು. ಆಮೇಲೆ ಏನೇನು ಮಾಡ್ತಾಳೆ ಅನ್ನೋದು ಕೂಡ ಒಂದು ನಿಜವಾಗಿ ಕುತೂಹಲಕಾರಿ ಕತೆ ಅದು ಎಂದು ಸಾಲ್ವಲನ್ ತನ್ನ ಪರಿಭವದೊಳಾದ ಪರಿಭವ ಅವಮಾನ ಮಾಡಿಬಿಟ್ಟ. ಆವಾಗ ಸಿಗ್ಗಂ ನೋಡಿದ್ರ ಸಿಗ್ಗು, ಇದೆಲ್ಲ ನಿಮ್ಗೆ ಬೇರೆ ಭಾಷೆ ಗೊತ್ತಿದ್ರೆ ಚೆನ್ನಾಗಿ. ಈಗ ನಾವು ನಾಚಿಕೆ ನಾಣ್ಣ ಈ ತರ ಪದಗಳು ನಮಗೆ ಅಭ್ಯಾಸ ಆಗಿದೆ. ಸಿಗ್ಗು ಅಂತ ಇವತ್ತಿಗೂ ತೆಲುಗಿನಲ್ಲಂತೂ ನಾಚಿಕೆಗೆ ಸಿಗ್ಗು ಅಂತಾನೇ ಪದ. ಅದು ಪಂಪನು ಬಳಸಿದ್ದಾನೆ ನೋಡಿ, ನಮಗೂ ಇತ್ತು
ಕೆಲವೆಲ್ಲ ಪದಗಳು ಹಿಂದಿನ ಕಾಲದಲ್ಲಿ ಇದ್ದವು, ಅದನ್ನು ಮರೆಯಬಾರದು ನಾವು. ಇಂಥ ಪದಗಳೆಲ್ಲ ಪದ ಜ್ಞಾನ ನಮಗೆ. ಕನ್ನಡದಲ್ಲೂ ಕೂಡ ಇಂತಿಂಥ ಪದಗಳಿವೆ, ದ್ರಾವಿಡ ಭಾಷೆಗಳಲ್ಲಿ ಬೇರೆ ಕಡೆ ಕೂಡ ಈ ಪದಗಳಿವೆ ಅನ್ನೋದು ಕೂಡ ನಮಗೆ ತಿಳಿಬೇಕು ನಾವು. ಹೀಗಾಗಿ ಇವಳು ಸಿಗ್ಗಂ ಅಂದರೆ ನಾಚಿಕೆ, ಸಾಲ್ವಿನ ಉಂಟು ಮಾಡಿದೊಡೆಯೇ ಅವನು ಸಾಕು ಮಾಡಿಬಿಟ್ಟ, ಸಾಕಾದಷ್ಟು ನಾಚಿಕೆ ಮಾಡಿಬಿಟ್ಟ ಅವನು. ಆತನ ಮನಮನ್ನು ಒಡಂಬಡಿಸಲಾರದೆಯೇ ಇನ್ನು ಎಷ್ಟೋ ಪಾಪ ಕೇಳ್ಕೊಂಡ್ಲ, ಆದರೆ ಅವನು ಕೇಳಲಿಲ್ಲ. ಆವಾಗ ಏನು ಮಾಡಿದ್ಲು, ಪರಶುರಾಮನಲ್ಲಿಗೆ ಇವಳು ನೇರ ಪರಶುರಾಮನ. ಯಾಕಂದರೆ ಪರಶುರಾಮ ಬಹಳ ಕೋಪ ಇದೆಲ್ಲ ಇರುವುದು, ಪ್ರತಾಪ, ಆಮೇಲೆ ಗುರುಗಳು ಬೇರೆ ನಿನಗೆ ಭೀಷ್ಮನಿಗೆ. ಅದರಿಂದ ಅವಳು ನೋಡಿ ಎಂತೆಂಥ ಅವರನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ನೋಡಿ. ಹೀಗೆ ಪರಶುರಾಮನ ಹತ್ರ ಹೋದರು. ಹೋಗಿ ಭೀಷ್ಮನು ಎನ್ನ ಸ್ವಯಂವರದುಳ್ ನೆರೆದರ ಅರಸು ಮಕ್ಕಳೆಲ್ಲರವನ್ನು ಓಡಿಸಿಕೊಂಡು ಓಡಿಸಿಕೊಂಡು ಬಂದು ಎನ್ನನ್ ಮದುವೆಯ ನಿಲದಲ್ಲದೆ ಅಟ್ಟಿ ಕಳೆದೊಡೆ ಎನ್ನ ದೇವಸಮಂ ಜವನಮಂ ಅಡವಿಯೊಳಗೆ ಪೂತ ಪೂವಿನಂತೆ. ಎಲ್ಲೋ ಹಾಕ್ತಾನೆ ಇಲ್ಲಿ, ಅಡವಿಯೊಳಗೆ ಏನು ಒಂದು ಹೂವು ಅರಳಿದ್ರೆ ಏನು ಪ್ರಯೋಜನ, ಯಾರು ನೋಡೋದಿಲ್ಲ, ನಾನು ಹಂಗೆ ಆಗಿಬಿಟ್ಟಿದ್ದೀನಿ, ನಾನು ಅವನಿಗೂ ಆಗಿಲ್ಲ ಇವನಿಗೂ ಆಗಿಲ್ಲ, ನಾನು ಏನು ಮಾಡಬೇಕು ಇವಾಗ ಅಂತ. ನನ್ನ ಯೌವನ ಎಲ್ಲ ಅಡವಿಯೊಳಗೆ ಪೂತ ಪೂವಿನಂತೆ ಕಿಡಲೀಯದೆ ಆತನನ್ ಎನ್ನಂ ಪಾಣಿಗ್ರಹಣಂ ಗೇಯುವಂತೂ ಮಾಡು ಅಂತ. ನನ್ನನ್ನು ಏನಾದರೂ ಮಾಡಿ ಮದುವೆ ಆಗುವ ಹಾಗೆ ಮಾಡಿಯಪ್ಪ ಅಂತ ಹೇಳಿ ಪರಶುರಾಮನ ಕೇಳ್ಕೊಂಡು ಮಾಡಲಾರದೊಡೆ. ಅದು ಕೂಡ ಹೇಳ್ತಾ ಇದ್ದಾಳೆ, ಬೆದರಿಸ್ತಾ ಇದ್ದಾಳೆ, ನೀನೇನಾದ್ರೂ ಹಂಗೆಲ್ಲ ಏನು ಮಾಡಿಲ್ಲ ಅಂದರೆ ಕಿಚ್ಚಂ ದಯೆಗೆಯುವುದು, ನನಗೆ ಬೆಂಕಿ ಇಟ್ಬಿಡು ನನಗೆ, ನೀನು ನೀನು ಹಾಗೇನಾದ್ರೂ ಮಾಡಿ ಏನೋ ನಿಮ್ಮ ಶಿಷ್ಯ ಏನೋ ಹೇಳಿ ನನಗೆ ಮದುವೆ ಮಾಡಿಸೋದಾದ್ರೆ ಮಾಡಿಸು, ಇಲ್ಲ ಬೆಂಕಿ ಇಟ್ಬಿಡು ನನಗೆ, ಕಿಚ್ಚು ಕೊಟ್ಟುಬಿಡು, ದಯೆಗೆಯುವುದು ಎಂದು ಅಂಬೆ ಕಣ್ಣ ನೀರಂ ತುಂಬಿ ಅವರು ಕಣ್ಣ ನೀರಿಟ್ಕೊಂಡು ಈ ಥರ ಅವನಿಗೆ ಹೇಳಿ. ಆವಾಗ ಪರಶುರಾಮ ಒಂದು ಇದು ಕೊಟ್ಟ ಅವಳಿಗೆ, ನಯಮನ್ ನಂಬುವಡೆ ಎನ್ನ ಪೇಳುವ ಸತಿಯನ್ ಕೈಕೊಂಡನ್ ಅಂತಲ್ಲದೆ ದುರ್ನಯಮಂ ನಚ್ಚುವಡೆ. ನಯವಾಗಿ ಅಂದರೆ ನೀತಿವಂತನಾಗಿ ಅವನು ನಾನು ಹೇಳುವುದು ನಂಬುವುದಾದರೆ ನಿನ್ನ ಸ್ವೀಕರಿಸ್ತಾನೆ, ಅಲ್ಲದೆ ದುರ್ನಯ ನಯ ದುರ್ನಯ ಅದಕ್ಕೆ ಒಂಥರ ವಿರುದ್ಧವಾಗಿ ಅವನೇನಾದರೂ ಮಾಡುವುದೇ ನಚ್ಚುವಡೆ ಅವನು ಅದನ್ನ ನಂಬುವುದಾದರೆ ನಾನು ಉಗ್ರ ರಣದುಲ್ ಮೇಣ್ ಮೀರಿ ಮಾರ್ಕೊಂಡು ಅವನ್ನ ಕಜ್ಜಂ ಪೆರತಿ, ಇನ್ನು ಕಾರ್ಯ ಬೇರೆ ಇಲ್ಲ ಪೆರತಿಲ್ಲ ಇದೆ ಮಾಡುವುದು ಆ ಥರ ಮಾಡಿದೆ. ಶಂತನು ಸುತಂಗೆ ಎನ್ನನ್ ಕರನ್ ನಂಬಿದನು. ಅವನು ಶಂತನು ಸುತ ಅವನು ಎನ್ನಂ ಕರನ್ ನನ್ನ ವಿಶೇಷವಾಗಿ ನಂಬಿದ್ದಾನೆ ಅವನು, ನಿನಗೆ ಯಾಕಮ್ಮ ನಾನು ಮಾಡಿಸ್ತೀನಿ ಬಿಡು ಅಂತ ಹೇಳಿ ಅವನು ಇವಳಿಗೆ ಹೇಳಿ ಶಂತನು ಅವನು ನಂಬಿದನು. ಅಂಬೆಯೊಳ್ ಎನ್ನ ಅಂಬೆವಲಂ ವಿವಾಹವಿದ್ಯ, ಅಂಬೆ ಅಂಬೆಯಲ್ಲಿ ಎನ್ನ ಅಂಬೆವಲಂ ಅಂದರೆ ನನ್ನ ಬಾಣವೇ, ಅಂಬೆ ಅಂದರೆ ಬಾಣ, ಬಾಣವನ್ನಾದರೂ ಪ್ರಯೋಗ ಮಾಡಿ ವಿವಾಹವಿದ್ಯನ್ನು ಮಾಡ್ತೆನ್, ನಾನು ವಿವಾಹ ಮಾಡಿಸ್ತೀನಿ ಪೆರರ್ ಮಾಡ್ಪರೇ, ಇನ್ನು ಯಾರು ಮಾಡ್ತಾರೆ, ನೀನು ಒಳ್ಳೆಯ ನನ್ನಂಥ ಅವನ ಹತ್ರನೇ ಬಂದಿದೀಯ ಏನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಂದು ನಾಗಪುರಕ್ಕೆ, ನಾಗ್ಪುರ ಅಂದರೆ ಈ ನಾಗ್ಪುರ ನಾಗ ಅಂದರೆ ಆನೆ, ಈಗ ನಾಗ ಅನ್ನುವ ಶಬ್ದಕ್ಕೆ ಒಂದು ಕಡೆ ಸರ್ಪ ಅಂತಾನು ಇದೆ ಇನ್ನೊಂದು ಕಡೆ ಆನೆ ಅಂತ, ಹೀಗಾಗಿ ನಾಗಪುರ ಅಂದರೆ ಇಲ್ಲಿ ಹಸ್ತಿನಾಪುರ ಆಯಿತು.
ಹಸ್ತಿನಾಪುರಕ್ಕೆ ವರ್ಪ ಪರಶುರಾಮನ ಬರವನು ಗಾಂಗೆಯನ್ನು ಕೇಳಿದು ಅವನು ಕೇಳಿದ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾನೆ ಅಂತ. ಒಂದು ಆತನು ಈಗ ಭೀಷ್ಮ ಅಲ್ಲಿಗೆ ಬಂದು ಕನಕ ರಜತ ಪಾತ್ರಗಳು ಅರ್ಘ್ಯವನ್ನು ಕೊಟ್ಟು ಚಿನ್ನದ ಮತ್ತು ಬೆಳ್ಳಿಯ ಪಾತ್ರಗಳಲ್ಲಿ ಅರ್ಘ್ಯ ಕೊಟ್ಟು ಅವನಿಗೆ ಪಾದ ಈ ಜಲ ಕೊಟ್ಟು ಅದು ಪೊಡಮಟ್ಟು ಅಂದರೆ ನಮಸ್ಕಾರ ಮಾಡಿ ಅಪ್ಪ ಏನು ಏನು ಗುರುಗಳೇ ಯಾಕೆ ಬಂದ್ರಿ ಏನು ಅಂತ ಹೇಳಿ ನಾನು ಕೇಳಿದೆ. ಇಲ್ಲಿಗೆ ಇಷ್ಟು ನಾವು. ಹೀಗಾಗಿ ಏನು ಪ್ರತಿ ಪದ್ಯದಲ್ಲೂ ಸ್ವಾರಸ್ಯ ಇರುತ್ತೆ, ಆಮೇಲೆ ಪ್ರತಿ ಪದ್ಯವೂ ಏನೋ ಒಂದು ವಿಶೇಷ ಇರುತ್ತೆ. ಅವನ ಭಾಷೆಯಲ್ಲಾಗಲಿ ಅವನ ಮಾತಾಡುವ ರೀತಿಯಲ್ಲಾಗಲಿ ಇವು ನೋಡಿ, ಈ ನಾವು ಈಗ ಓದುವಾಗಲೇ ಆ ಓದುವ ರೀತಿ ಕನ್ನಡದ ರೀತಿಯದು, ಕನ್ನಡದಲ್ಲಿ ಮಾತಾಡುವ ಹಾಗೆ ಇರುತ್ತೆ. ಪದಗಳು ಬೇರೆ ಇರಬಹುದೇ ಹೊರತು ಈ ಒಂದು ಕನ್ನಡದ ರೀತಿ ಏನಿದೆಯೋ ಅದನ್ನ ಅವಲಂಬಿಸಿಕೊಂಡು ಪಂಪ ಬರೀತಾನೆ ಅನ್ನುವಂಥದ್ದು ನಮಗೆ ಇದರಿಂದ ಗೊತ್ತಾಗುತ್ತೆ. ಈಗ ಇನ್ನೇ ಪರಶುರಾಮನ ಜೊತೆ ಏನಾಗುತ್ತೆ ಅನ್ನೋದು ಮುಂದಿನ ವಾರ ನಾವು ನೋಡೋಣ.